ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदीरयेत्। नष्टप्रायेषु अभद्रेषु नित्यं भागवत सेवया भगवतीरुत्तमश्लोके भक्तिर्भवती नैष्ठिकी। ओम अज्ञानतिमिरान्धस्य ज्ञानाञ्जनशलाखया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् अद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। हे कृष्णकरुणासिन्धु दीनबन्धुजगत्पते गोपेश गोपिकाकांता राधाकांता नमोस्तुते। सप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिंधुभ्यः च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण। ओके अध्याय 12। प्रभु नवद्वीपदेल्लेडे संचरिसुवुदु। जय जय श्री चैतन्य जय नित्यानंद जय द्वैत चंद्र जय गौर भक्त वृंद। जय जय श्री चैतन्य जय नित्यानंद जय द्वैत चंद्र जय गौर भक्त वृंद। जय जय श्री चैतन्य जय नित्यानंद जय द्वैत चंद्र जय गौर भक्त वृंद। महाप्रभु श्री गौर सुंदरिगे जयवागली। प्रभुविन एल्ला अनुचररिगू जयवागली। ಈ ರೀತಿಯಲ್ಲಿ ಗೌರಸುಂದರ ಪುಸ್ತಕವನ್ನು ಕೈಯಲ್ಲಿ ಹಿಡಿದಿದ್ದು ನವದ್ವೀಪದಲ್ಲಿ ಸದಾ ಕ್ರೀಡಿಸುತ್ತಿದ್ದ ಅವನು ತಾನು ಭೇಟಿ ಮಾಡುವ ಯಾವ ಅಧ್ಯಾಪಕರನ್ನ ಅವರಿಗೂ ಕೂಡ ಸವಾಲನ್ನು ಹಾಕುತ್ತಿದ್ದ. ಆದರೆ ಅವನನ್ನು ಪರಾಜಯಿಸುವ ಶಕ್ತಿ ಯಾರಿಗೂ ಇರಲಿಲ್ಲ. ಗೌರಸುಂದರ ಮಹಾಪ್ರಭು ಸರ್ವಜ್ಞ. ವಿಶೇಷವಾಗಿ ಈ ಒಂದು ಅವತಾರದಲ್ಲಿ ಇನ್ನೂ ಹೆಚ್ಚು ಸಂಪೂರ್ಣ ಪಾಂಡಿತ್ಯದ ಪ್ರದರ್ಶನ ಮಾಡ್ತಾ ಇದ್ದಾನೆ. ಯಾರು ಅವನನ್ನು ಸೋಲ್ಸಕ್ ಸಾಧ್ಯವಾಗ್ತಾ ಇರಲಿಲ್ಲ. ಅವನು ವ್ಯಾಕರಣದ ವಿದ್ಯಾರ್ಥಿ ಮಾತ್ರ ಆಗಿದ್ದ. ವ್ಯಾಕರಣದ ವಿದ್ಯಾರ್ಥಿ ಮಾತ್ರ ಆಗಿದ್ದರೂ ಕೂಡ ಬಹಳ ಪಂಡಿತರಾದಂತಹ ಭಟ್ಟಾಚಾರ್ಯರು ಕೂಡ ಕ್ಷುಲ್ಲಕರು ಎಂದು ಪರಿಗಣಿಸುತ್ತಿದ್ದ. ಭಟ್ಟಾಚಾರ್ಯರು ಇಲ್ಲಿ ವೈದಿಕ ಒಂದು ಇದರಲ್ಲಿ ವಿಶೇಷವಾಗಿ ಅಲ್ಲಿ ಬೆಂಗಾಲ್ನಲ್ಲಿ ಭಟ್ಟಾಚಾರ್ಯ ಬೇರೆ ಕಡೆ ಚತುರ್ವೇದಿ ಈ ರೀತಿ ಎಲ್ಲ ಹೆಸರುಗಳಿಂದಲೇ ಅವರು ಅಂದರೆ ಪಂಡಿತರು ಜ್ಞಾನವನ್ನು ತಿಳ್ಕೊಂಡಿರೋರು ಅಂತಹ ಶ್ರೇಷ್ಠ ಪಂಡಿತರನ್ನೇ ಇವನು ಸುಮ್ಮನೆ ವ್ಯಾಕರಣದ ವಿದ್ಯಾರ್ಥಿ ನಿಮಾಯಿ. ಆದರೆ ಅವನು ಆ ಭಟ್ಟಾಚಾರ್ಯರನ್ನೇ ಕ್ಷುಲ್ಲಕ ತುಚ್ಛ ಅವರು ಅಂದ್ರೆ ಅವ್ರು ನಿಜವಾಗ್ಲು ಯಾವ ಸಾಮರ್ಥ್ಯವಿಲ್ಲ ಅಂತ ಅವನು ಆ ರೀತಿ ಕ್ಷುಲ್ಲಕವಾಗಿ ಪರಿಗಣಿಸ್ತಿದ್ದ. ಆತ್ಮ ತೃಪ್ತನಾಗಿದ್ದ ಪ್ರಭು ತನ್ನ ಬಹಳ ಪರಮ ಭಾಗ್ಯವಂತ ಶಿಷ್ಯರೊಂದಿಗೆ ನವದ್ವೀಪದೆಲ್ಲೆಡೆ ಭ್ರಮಿಸುತ್ತಿದ್ದ. ಒಂದು ದಿನ ದೈವ ಏರ್ಪಾಡಿನಿಂದಾಗಿ ಮುಕುಂದನನ್ನು ಪ್ರಭು ಭೇಟಿ ಮಾಡುತ್ತಾನೆ. ಮುಕುಂದ ಹೋದ ಅಧ್ಯಾಯದಲ್ಲಿ ನಾವು ಓದಿದ್ವಿ. ಮುಕುಂದ ಯಾವಾಗಲೂ ತಪ್ಪಿಸ್ಕೊಂಡು ಹೋಗಕ್ ನೋಡ್ತಾ ಇದ್ದ ಚೈತನ್ಯ ಮಹಾಪ್ರಭುವಿಂದ. ಸೊ ಈ ಸತಿ ಪ್ರಭು ಮುಖಾಮುಖಿಯಾಗಿ ಮುಕುಂದನನ್ನ ಭೇಟಿ ಮಾಡ್ತಾನೆ. ಮುಕುಂದನ ಕೈಯನ್ನ ಹಿಡ್ಕೋತಾನಂತೆ ಪ್ರಭು. ಕೈನ ಹಿಡ್ಕೊಂಡು ಹೀಗೆ ಹೇಳ್ತಾನೆ,
ನನ್ನನ್ನ ನೋಡಿದಾಗ ನೀನ್ ಯಾಕೆ ಓಡೋಗ್ತೀಯ ನನ್ನಿಂದ? ನಿಮ್ಮ ಕೇಳ್ತಾರ, ನನ್ನನ್ನ ನೋಡಿದಾಗ ನೀನ್ ಯಾಕೆ ನನ್ನಿಂದ ಓಡೋಗ್ತೀಯ? ಈ ಸತಿ ನೋಡೋಣ, ನನಗೆ ಉತ್ತರ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಅದ್ ಹೇಗೆ ಓಡೋಗ್ತೀಯ ನಾನು ನೋಡ್ತೀನಿ ಅನ್ಬಿಟ್ಟು ಕೈ ಇಟ್ಕೊಂಡ್ಬಿಟ್ಟಿದ್ದಾನೆ ಮುಕುಂದ. ಯೋಚನೆ ಮಾಡ್ತಾ ಇದ್ದಾನೆ, ಇವನನ್ನು ನಾನು ಇವತ್ತು ಹೇಗೆ ಪರಾಜಯಗೊಳಿಸ್ಲಿ? ಏನು ವ್ಯಾಕರಣದಲ್ಲಿ ಪಂಡಿತ ಇವನು, ಸಾಕಷ್ಟು ಜ್ಞಾನವನ್ನು ಪಡೆದಿರೋನು. ಸರಿ, ನಾನು ಅವನನ್ನು ಅಲಂಕಾರದಲ್ಲಿ ಸೋಲಿಸ್ತೀನಿ. ಅಲಂಕಾರ ಇನ್ನೊಂದು ಭಾಗ ಸಂಸ್ಕೃತದಲ್ಲಿ, ವ್ಯಾಕರಣ ಇದೆ, ಅಲಂಕಾರ ಇದೆ. ಅಲಂಕಾರ ಶಾಸ್ತ್ರದಲ್ಲಿ ನಾನು ಅವನನ್ನು ಸೋಲಿಸ್ತೀನಿ. ಆಮೇಲಾದರೂ ಅವನು ತನ್ನ ಗರ್ವವನ್ನ ನನ್ನ ಮುಂದೆ ತೋರಿಸೋದು ನಿಲ್ಲಿಸ್ತಾನೇನೋ ಅನ್ನೋ ಯೋಚನೆ ಮಾಡ್ತಾ ಇದ್ದಾನೆ ಮುಕುಂದ ಮನಸ್ಸಿನಲ್ಲಿ. ಅಲಂಕಾರ ಶಾಸ್ತ್ರದ ಮೇಲೆ ಪ್ರಶ್ನೆಗಳನ್ನ ಕೇಳ್ತೀನಿ. ಮುಕುಂದ ಕೇಳ್ತಾನೆ, ಮುಕುಂದ ಹೇಳ್ತಾನೆ, ಓ ಮಕ್ಕಳು ಮಾತ್ರ ವ್ಯಾಕರಣ ಕಲಿಯೋದು, ವ್ಯಾಕರಣ ಅಧ್ಯಯನ ಇರೋದು ಮಕ್ಕಳಿಗೆ ಮಾತ್ರ. ಆದ್ರಿಂದ ನಾವಿವತ್ತು ಅಲಂಕಾರದ ಬಗ್ಗೆ ಚರ್ಚೆ ಮಾಡೋಣ. ಪ್ರಭು ಹೇಳ್ತಾನೆ, ಆಯ್ತು ನಿನ್ನ ಇಚ್ಛೆ, ನಿನ್ಗೆ ಹೇಗೆ ಬೇಕೋ ಮಾಡೋಣ. ಆಗ ಮುಕುಂದ ಕೆಲ ಬಹಳ ಕಠಿಣವಾದ ಆದರೆ ಪ್ರಸಿದ್ಧವಾಗಿದ್ದ ಕೆಲ ಶ್ಲೋಕಗಳನ್ನ ಹೇಳ್ತಾನೆ. ಹೇಳ್ಬಿಟ್ಟು ಪ್ರಭು ಈ ಒಂದು ಶ್ಲೋಕದಲ್ಲಿ ದೋಷಗಳನ್ನು ಕಂಡುಹಿಡಿಯೋದಕ್ಕೆ ಪ್ರಭುಗೆ ಹೇಳ್ತಾನೆ. ನಿಮಗೆ ಶ್ಲೋಕಗಳನ್ನು ಹೇಳಿ ಅಲಂಕಾರದ ಪ್ರಶ್ನೆ, ಅಲಂಕಾರ ಅಂದ್ರೆ ಇದರಲ್ಲಿ ಸರಿ ತಪ್ಪು, ದೋಷ, ಆಭರಣಗಳು, ಈ ರೀತಿ ಎಲ್ಲ ಇದೆ ವಿಷಯ. ಸೊ ಬಹಳ ಕಠಿಣ ಶ್ಲೋಕಗಳನ್ನ ಮುಕುಂದ ಹೇಳ್ತಾನೆ. ಸರ್ವಶಕ್ತನಾದ ಗೌರಚಂದ್ರ ಆ ಶ್ಲೋಕಗಳಲ್ಲಿ ಹಲವಾರು ದೋಷಗಳನ್ನು ತೋರಿಸ್ತಾನೆ. ಆದರೆ ಮುಕುಂದ ಪ್ರಭು ಏನ್ ಹೇಳಿರ್ತಾನೋ ಅದನ್ನ ಅವನು ಖಂಡಿಸೋದಕ್ಕೆ ಆಗೋದಿಲ್ಲ. ಅಂದ್ರೆ ಅದರಲ್ಲಿ ಪ್ರಭು ಹೇಳಿರೋದ್ರಲ್ಲಿ ಯಾವ ದೋಷವನ್ನು ಅವನಿಗೆ ಕಾಣದಕ್ಕೆ ಕಾಣ್ತಾ ಇಲ್ಲ. ಆಗ ಪ್ರಭು ನಕ್ತಾನೆ, ನಕ್ಬಿಟ್ಟು ಹೇಳ್ತಾನೆ, ನೀನ್ ಇವತ್ತು ಹೋಗು, ಇವತ್ತಿಗೆ ಸಾಕು, ನೀನ್ ಮನೆಗೆ ಹೋಗಿ ಚೆನ್ನಾಗಿ ನಿನ್ನ ಪುಸ್ತಕಗಳನ್ನ ಸ್ವಲ್ಪ ಕೂಲಂಕುಷವಾಗಿ ಓದ್ಕೋ, ಓದ್ಬಿಟ್ಟು ಮತ್ತೆ ನಾಳೆ ಬಾ, ಮತ್ತೆ ನಾವು ಚರ್ಚೆ ಮಾಡೋಣ ಅಂತ ಹೇಳ್ಬಿಟ್ಟು ಮುಕುಂದನ್ನ ಕಳಿಸ್ಬಿಡ್ತಾನೆ. ಸರಿ, ಮುಕುಂದ ಅವಾಗ ನಿಮಾಯ ಪಾದದ ಧೂಳನ್ನ ಸ್ವೀಕಾರ ಮಾಡಿ ಅಲ್ಲಿಂದ ಹೊರಡ್ತಾನೆ. ಮತ್ತೆ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ, ಒಬ್ಬ ಸಾಮಾನ್ಯ ಮನುಷ್ಯ ಇಂತಹ ಜ್ಞಾನವನ್ನ ಹೊಂದಿರೋದಕ್ಕೆ ಸಾಧ್ಯವೇ ಇಲ್ಲ. ನಿಮಾಯ ಹೊಂದಿದ್ದಂತಹ ಜ್ಞಾನ ಹೇಗೆ? ನಾನು ಓದೋ ಅಧ್ಯಾಯದಲ್ಲಿ ಹೇಳ್ತಾ ಇದ್ದೆ, ಅವನು ಏನಾದ್ರೂ ಒಂದು ವಾದವನ್ನು ಮಾಡ್ತಾನೆ, ಅದೇ ವಾದವನ್ನ ತಾನೇ ಆ ವಾದವನ್ನ ಖಂಡಿಸಿ ಸೋಲಿಸ್ತಾನೆ, ತಾನೇ ಖಂಡಿಸಿರೋ ವಾದವನ್ನ ಮತ್ತೆ ಸ್ಥಾಪನೆ ಮಾಡ್ತಾನೆ. ಹೆಂಗೆ ಅಂದ್ರೆ ಬಿಳುಪು, ಇದು ಏನೋ ಬಿಳುಪು ಅಂತ ಹೇಳ್ತಾನೆ, ಇದು ಬಿಳಿ ಅಂತ. ಆಮೇಲೆ ತಾನೇ ವಾದ ಮಾಡ್ಬಿಟ್ಟು ಅದು ಕರಿ ಅಂತಾನೆ. ಆಮೇಲೆ ತಾನೇ ಇನ್ನೊಂದು ವಾದ ಮಾಡ್ಬಿಟ್ಟು ಅದು ಕರಿ ಅಲ್ಲ ಅನ್ನೋದು ಸಾಬೀತು ಮಾಡ್ತಾನೆ. ಅಂದ್ರೆ ಅಂತಹ ಬುದ್ಧಿವಂತಿಕೆ ಕೃಷ್ಣನದು. ಅದಕ್ಕೆ ಇಲ್ಲಿ ಮುಕುಂದ ಯೋಚನೆ ಮಾಡ್ತಾ ಇದ್ದಾರೆ, ಇಂತಹ ಬುದ್ಧಿವಂತ ವ್ಯಕ್ತಿ ಕೃಷ್ಣನ ಭಕ್ತನಾಗಿದ್ದರೆ ನಾನು ಅವನ ಸಂಘವನ್ನ ಒಂದು ಕ್ಷಣವೂ ಕೂಡ ಬಿಡ್ತಾ ಇರ್ಲಿಲ್ಲ. ಮುಕುಂದ ಹೇಳ್ತಾ ಇದ್ದಾನೆ, ಇವನು ಸುಮ್ಮನೆ ಜ್ಞಾನಿ, ಶುಷ್ಕ ಜ್ಞಾನಿ, ಡ್ರೈ ಫಿಲಾಸಫರ್, ಸುಮ್ಮನೆ ಏನು ಇದಿಲ್ಲದೆ ಸುಮ್ಮನೆ ಜ್ಞಾನ, ಪಾಂಡಿತ್ಯ, ನ್ಯಾಯ, ತರ್ಕ, ಅಯ್ಯೋ ಅದೇ ಇವನು ಇಂತಹ ಬುದ್ಧಿವಂತ ವ್ಯಕ್ತಿ ಕೃಷ್ಣನ ಭಕ್ತನಾಗಿದ್ರೆ ಎಷ್ಟು ಚೆನ್ನಾಗಿರೋದು, ನಾನಂತ ಅವನ ಸಂಘವನ್ನೇ ಬಿಡ್ತಾ ಇರ್ಲಿಲ್ಲ ಅಂತ ಮುಕುಂದ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಸೊ ಈ ರೀತಿ ಪಂಡಿತನ ಒಂದು ಜೀವನವನ್ನ ನಡೆಸ್ತಾ ವೈಕುಂಠ ಈಶ್ವರ, ವೈಕುಂಠನಾಥ ಜೀವನವನ್ನ ಆನಂದಿಸ್ತಾ ಇದ್ದಾನೆ. ಒಂದಿಸ ನವದ್ವೀಪದಲ್ಲಿ ಸಂಚರಿಸುತ್ತಿದ್ದಾಗ ನಿಮಾಯ್ ಗದಾಧರನನ್ನ ಭೇಟಿ ಆಗ್ತಾನೆ. ಇವಾಗ ನಾವು ಹೇಳ್ತೀವಲ್ಲ, ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ. ಸೊ ಆ ಗದಾಧರನನ್ನ ಭೇಟಿಯಾದ ಪ್ರಭು, ಅವನ ಕೈಗಳನ್ನು ಹಿಡ್ಕೊಂಡ. ನಿಮಾಯಿ ಯಾರನ್ನು ಬಿಡಲ್ಲ, ಪ್ರಶ್ನೆಗಳು ಕೇಳಿ ಉತ್ತರ ಕೊಡತಂಕ ಬಿಡಲ್ಲ. ಹಿಡ್ಕೊಂಡ್ಬಿಟ್ಟು ಹೇಳ್ತಾನೆ, ನೀನು ತರ್ಕದ ಅಧ್ಯಯನ ಮಾಡ್ತಾ ಇದ್ದೆ, ವಿದ್ಯಾಭ್ಯಾಸವನ್ನು ಮಾಡ್ತಾ ಇದೆಯಲ್ವಾ, ಸರಿ ಬಾ ವಾದ ಮಾಡೋಣ ಇವತ್ತು. ಅಲ್ಲಿ ಮುಕುಂದನ ಜೊತೆ ಅಲಂಕಾರ ಆಯ್ತು, ಇಲ್ಲಿ ತರ್ಕ. ಗದಾಧರ ಹೇಳ್ತಾನೆ, ಸರಿ ಪ್ರಶ್ನೆ ಮಾಡು ನಿನ್ನ. ನಿಮಾಯಿ ಕೇಳ್ತಾನೆ, ಮುಕ್ತಿಯ
ಕುರುಹಗಳೇನು ಅಥವಾ ಮುಕ್ತಿಯ ಗುಣಲಕ್ಷಣಗಳೇನು? ಗದಾಧರ ಶಾಸ್ತ್ರಗಳ ಪ್ರಕಾರ ಮುಕ್ತಿಯ ಗುಣಗಳನ್ನು ವರ್ಣಿಸ್ತಾನೆ. ಆದರೆ ನಿಮಾಯ್ ಅದನ್ನ ನಿನಗೆ ಸರಿಯಾಗಿ ವಿವರಿಸೋದಕ್ಕೆ ನಿನಗೆ ಬರ್ತಾ ಇಲ್ಲ ಅನ್ಬಿಟ್ಟು ಅದನ್ನ ಖಂಡಿಸ್ತಾನೆ. ಆವಾಗ ಗದಾಧರ ಹೇಳ್ತಾನೆ, ಮುಕ್ತಿ ಅಂದರೆ ದುಃಖದಿಂದ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದು. ದುಃಖದಿಂದ ಮುಕ್ತಿ, ಅದು ಮುಕ್ತಿ. ಶಾಸ್ತ್ರಗಳ ಪ್ರಕಾರ ಇದೇ ಮುಕ್ತಿಯ ಒಂದು ಅರ್ಥ ಅಂತ ಹೇಳ್ತಾನೆ. ಅಂದರೆ ದುಃಖಗಳಿಂದ ಹೊರಬರೋದು, ಅದರಿಂದ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದು. ಆಗ ಪ್ರಭು ಸರಸ್ವತಿ ದೇವಿಯ ಪತಿ ಭಗವಂತ, ಸೊ ಅವನು ಆ ಒಂದು ವಾಕ್ಯದಲ್ಲಿ ಸಾಕಷ್ಟು ದೋಷಗಳನ್ನು ಕಂಡುಹಿಡಿತಾನಂತೆ. ಸೊ ಅವನನ್ನ ವಾದ ಮಾಡಿ ಅವನನ್ನ ಸೋಲಿಸಿ ಅವನನ್ನ ಸುಮ್ಮನಾಗಿಸುವಂತ ಯಾವ ವ್ಯಕ್ತಿಯೂ ಇರ್ಲಿಲ್ವಂತೆ. ಅದಕ್ಕೆ ಗದಾಧರ ಯೋಚನೆ ಮಾಡ್ತಾನೆ, ನುಮಾಯ್ ಜೊತೆ ಯಾರಿಗೂ ಕೂಡ ಮಾತಾಡಕ್ಕೆ ಧೈರ್ಯ ಬರಲ್ಲ, ಯಾಕಂದ್ರೆ ಯಾರು ಕೂಡ ಅವನನ್ನು ಸೋಲ್ಸಕ್ ಸಾಧ್ಯ ಇಲ್ಲ. ಗದಾಧರ ಯೋಚನೆ ಮಾಡ್ತಾನೆ, ನಾನಿಲ್ಲಿಂದ ಹೊರಗಡೆ ಹೋದ್ರೆ ಸಾಕಪ್ಪ, ನನಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ನನಗೆ ಸಾಕು ಅಂತ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಅವಾಗ ಪ್ರಭು ಹೇಳ್ತಾನೆ, ಸರಿ ಗದಾಧರ ನೀನ್ ಇವಾಗ ಮನೆಗೆ ಹೋಗು, ಮತ್ತೆ ಬಾ ನಾಳೆ ಚರ್ಚೆ ಮಾಡೋಣ. ಗದಾಧರ ನಿಮಾಯಿಗೆ ತನ್ನ ಪ್ರಣಾಮಗಳನ್ನು ಅರ್ಪಿಸಿ ಮನೆಗೆ ಹೋಗ್ತಾನೆ. ಈ ರೀತಿ ನಿಮಾಯ್ ಪ್ರತಿದಿನ ನವದ್ವೀಪದ ಬೀದಿಗಳಲ್ಲಿ ಸಂಚರಿಸ್ತಾ ಇರ್ತಾನೆ. ಯಾರನ್ನಾದರೂ ಸಿಕ್ಕಿದ್ರೆ ಅವ್ರ ಜೊತೆ ಅವರ ಒಂದು ಅವರು ಯಾವ ಒಂದು ವಿಷಯದಲ್ಲಿ ಪರಿಣತರಾಗಿರ್ತಾರೋ ಆ ವಿಷಯವಲ್ಲೇ ಚರ್ಚೆ ಮಾಡ್ತಾನೆ. ಅಂದ್ರೆ ಅವನಿಗೆ ಯಾವ ಸೀಮೆಯೇ ಇರಲಿಲ್ಲ, ವ್ಯಾಕರಣ ಅಲಂಕಾರ ಪದ್ಯ ಗದ್ಯ ತರ್ಕ ಏನೇ ವಿಷಯ ಯಾವುದೇ ಸಬ್ಜೆಕ್ಟ್ ಇರಲಿ. ಅದಕ್ಕೆ ಎಲ್ಲರೂ ಕೂಡ ನಿಮಾಯನ್ನ ಓ ಬಹಳ ಕಲಿತಿರುವಂತಹ ಪಂಡಿತ ಇವನು, ಆದ್ರಿಂದ ಅವನಿಗೆ ಗೌರವ ಆಧಾರಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ ಜನರು. ಯಾಕಂದ್ರೆ ಇವನು ಕಥೆಗಳನ್ನ ಇವನ ಲೀಲೆಗಳನ್ನ ಎಲ್ಲರೂ ನೋಡ್ತಾ ಇದ್ದಾರೆ, ನೋಡಿ ಇವನೇನು ಸಾಮಾನ್ಯವಾದವನಲ್ಲ, ಸೊ ಅದರಿಂದ ಇವನಿಗೆ ನಾವು ಗೌರವ ಆಧಾರಗಳನ್ನ ಕೊಡಬೇಕು ಅಂತ ಬಹಳ ಗೌರವ ಆಧಾರಗಳನ್ನ ಕೊಡಕ್ ಶುರು ಮಾಡ್ತಾರೆ. ಪ್ರತಿದಿನ ಮಧ್ಯಾಹ್ನ ನಿಮಾಯ್ ಗಂಗೆಯ ದಡದಲ್ಲಿ ಕೂತ್ಕೊಂಡು ತನ್ನ ವಿದ್ಯಾರ್ಥಿಗಳ ಜೊತೆ ಕೂತ್ಕೊಳ್ತಾ ಇದ್ದ. ಭಗವಂತನ ದೇಹದ ವರ್ಣನೆ ಕೊಡ್ತಾ ಇದ್ದಾರೆ. ಭಗವಂತನ ದೇಹವನ್ನ ಲಕ್ಷ್ಮೀದೇವಿ ಅವನ ದೇಹದ ಸೇವೆಯನ್ನ ಮಾಡ್ತಾ ಇದ್ದಾಳೆ. ಅವನ ಒಂದು ಸೌಂದರ್ಯ ಮದನನ ಸೌಂದರ್ಯವನ್ನ ಮೀರಿಸುವಂಥದ್ದು. ಹಾಗಾಗಿ ಅವನು ಈ ಮೂರು ಲೋಕಗಳಲ್ಲೂ ಅವನು ಅದ್ವಿತೀಯ ಒಬ್ಬ ವ್ಯಕ್ತಿ. ತನ್ನ ವಿದ್ಯಾರ್ಥಿಗಳೊಂದಿಗೆ ಸುತ್ತುವರೆದಿದ್ದು ಸಚ್ಚಿನಂದನ ಶಾಸ್ತ್ರಗಳ ಬೇರೆ ಬೇರೆ ವಿವರಣೆಗಳನ್ನ ಕೊಡ್ತಾ ಇದ್ದಾನೆ ಅಲ್ಲಿ ಕೂತ್ಕೊಂಡು ಗಂಗಾ ತೀರದಲ್ಲಿ. ಮತ್ತೆ ಸಂಜೆ ಸಮಯದಲ್ಲಿ ವೈಷ್ಣವರೆಲ್ಲರೂ ಕೂಡ ಗಂಗೆಯ ತೀರಕ್ಕೆ ಬಂದು ಅಲ್ಲಿ ಸೇರ್ತಾ ಇದ್ರು. ಮತ್ತು ಅವರು ದೂರದಿಂದನೇ ನಿಮಾಯಿಯ ವಿವರಣೆಗಳನ್ನ ಕೇಳ್ತಾ ಇದ್ದಾರೆ. ನಿಮಾಯಿ ಶಾಸ್ತ್ರಗಳ ವಿವರಣೆಯನ್ನ ಕೊಡ್ತಾ ಇದ್ದಾನೆ ತನ್ನ ವಿದ್ಯಾರ್ಥಿಗಳಿಗೆ. ಸೊ ವೈಷ್ಣವರು ದೂರದಿಂದನೇ ಕೂತ್ಕೊಂಡು ಅಲ್ಲಿಂದಾನೆ ಅವರಿಗೆ ಕೇಳಿ ಬರ್ತಾ ಇದೆ ಇವನ್ ಏನ್ ಹೇಳ್ತಾ ಇದ್ದಾನೆ. ಮತ್ತೆ ಅವರಿಗೆ ಬಹಳ ಸಂತೋಷ ದುಃಖ ಎರಡೂ ಆಗತ್ತೆ ಒಂದೇ ಏಕಕಾಲದಲ್ಲಿ. ಯಾಕೆ ಸಂತೋಷ? ಇಂತಹ ಸೌಂದರ್ಯ ಇಂತಹ ಜ್ಞಾನವನ್ನ ಯಾರೇ ಹೊಂದಿದ್ರು ಕೂಡ ಅವರು ಕೃಷ್ಣನ ಆರಾಧನೆಯನ್ನ ಮಾಡದೇ ಇದ್ರೆ ಯಾವ ಪ್ರಯೋಜನವೂ ಇಲ್ಲ. ಸೊ ಯಾರ ಹತ್ರನೋ ಜ್ಞಾನ ಇರ್ಬೋದು, ಸೌಂದರ್ಯ ಇರ್ಬೋದು, ಇನ್ನೇನೋ ಗುಣ ಇರ್ಬೋದು, ಆದ್ರೆ ಅದನ್ನ ಕೃಷ್ಣನ ಸೇವೆಯಲ್ಲಿ ಆ ಗುಣಗಳನ್ನ ನಾವು ಉಪಯೋಗಿಸ್ತಾ ಇದ್ರೆ ಅದರ ಯಾವ ಪ್ರಯೋಜನವೂ ಇಲ್ಲ. ಯಾಕೆಂದ್ರೆ ಅದು ನಮ್ಮ ಬಂಧನಕ್ಕೆ ಕಾರಣವಾಗುತ್ತೆ. ಏನ್ ಪ್ರಯೋಜನ? ಭಗವಂತನೇ ಕೊಟ್ಟಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನ ನಾವು ನಮ್ಮ ಇಂದ್ರಿಯ ಭೋಗಕ್ಕೋಸ್ಕರ ಉಪಯೋಗಿಸ್ಕೋತೀವಿ. ಆ ಒಂದು ಇಂದ್ರಿಯ ಭೋಗದಲ್ಲಿ ತೊಡಗುತ್ತಿರುವಾಗ ಸರಿ ತಪ್ಪು ಅನ್ನೋ ಒಂದು ವಿಷಯದ ಪ್ರಜ್ಞೆ ಇಲ್ಲದೆ ತಪ್ಪು ಕೆಲಸಗಳನ್ನ ಮಾಡ್ತೀವಿ. ಅದರಿಂದಾಗಿ ಬಂಧನ ದುಃಖ ಇತ್ಯಾದಿಗಳನ್ನ ಜನ್ಮ ಜನ್ಮಾಂತರಗಳಿಂದ ನಾವು ಅನುಭವಿಸ್ತಾ ಇದ್ದೀವಿ, ಮತ್ತೆ ಅನುಭವಿಸ್ಕೊಂಡು ಮುಂದುವರಿಸ್ತೀವಿ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಎತ್ಕರೋಷಿ ಯಜ್ಜು ಹೋಷಿ ಯದ್ದದ ಆಸ್ತಿ, ಏನ್ ಮಾಡ್ತೀವೋ ಏನನ್ನ ಕೊಡ್ತೀವೋ
ಏನನ್ನ ಸೇವಿಸ್ತೀವೋ ಎಲ್ಲವೂ ಕೂಡ ತತ್ಕುರುಷ್ವ ಮದರ್ಪಣಂ. ಕೃಷ್ಣ ಹೇಳ್ತಾನೆ ಅದನ್ನು ನನ್ನನ್ನು ನನಗೆ ಅರ್ಪಣೆಯಾಗಿ ಕೊಡು. ಅವಾಗ ಜೀವನ ಆತಂಕರಹಿತ ಅಪಾಯರಹಿತ ರಿಸ್ಕಿ. ಇವತ್ತು ಮನುಷ್ಯನ ಜೀವನ ಈ ಕಲಿಯುಗದಲ್ಲಿ ಬಹಳ ಅಪಾಯಕರವಾದದ್ದು. ಯಾಕೆ ಅಪಾಯಕರವಾದದ್ದು? ಏನೋ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಆ ರೀತಿ ಅಲ್ಲ. ನಾವು ಮಾಡ್ತಾ ಇರೋ ಕೆಲಸಗಳಿಂದ ನಮಗೆ ಮುಂದೆ ಯಾವ ರೀತಿಯ ತೊಂದರೆಗಳು ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಆ ರೀತಿಯ ಅಪಾಯ ಅಪಾಯ. ಸೊ ಇಲ್ಲಿ ಹೇಳ್ತಾ ಇದಾರೆ ಏನು ಪ್ರಯೋಜನ ಇಲ್ಲ, ಇಂತಹ ಸೌಂದರ್ಯ ಜ್ಞಾನವನ್ನ ಹೊಂದಿರೋನು ಕೃಷ್ಣನ ಆರಾಧನೆಯನ್ನ ಮಾಡಲಿಲ್ಲ ಅಂದ್ರೆ ಏನ್ ಪ್ರಯೋಜನ? ಮತ್ತೆ ಅವರೆಲ್ಲ ಹೇಳ್ತಾರೆ ಯಾರು ಅವನನ್ನ ನೋಡಿದ್ರು ಕೂಡ ಅವನ ವಾದದ ಭಯದಿಂದಾಗಿ ಅಥವಾ ಅವನ ಅವನ ಹಾಕೋ ಪ್ರಶ್ನೆಗಳ ಭಯದಿಂದಾಗಿ ಎಲ್ಲರೂ ಅವನಿಂದ ದೂರ ಓಡ್ತಾ ಇದ್ದಾರೆ. ಮತ್ತೆ ಅವನು ಕೂಡ ಯಾರನ್ನ ನೋಡಿದ್ರೆ ಅವನು ಬಿಡೋದಿಲ್ಲ, ಇಟ್ಕೊಂಡ್ಬಿಡ್ತಾನೆ. ಇಟ್ಕೊಂಡು ಅವನಿಗೆ ಪ್ರಶ್ನೆ ಮಾಡಿ ಅವನಿಗೆ ಸೋಲ್ಸೋ ತನಕ ಬಿಡಲ್ಲ. ಇನ್ನೊಬ್ರು ಹೇಳ್ತಾ ಇದ್ದಾರೆ ಈ ಬ್ರಾಹ್ಮಣನ ಅಸಾಮಾನ್ಯ ಸಾಮರ್ಥ್ಯವನ್ನು ಹೊಂದಿದ್ದಾನೆ, ಅವನು ಒಬ್ಬ ಬಹಳ ಯಾರೋ ಶ್ರೇಷ್ಠ ವ್ಯಕ್ತಿ ಆಗಿರ್ಬೇಕು. ಅವನು ಸತತವಾಗಿ ಬಹಳ ಬುದ್ಧಿವಂತ ಪ್ರಶ್ನೆ ಚತುರ ಪ್ರಶ್ನೆಗಳನ್ನ ಕೇಳ್ತಾನೆ. ಆದರೆ ಅವನನ್ನು ನೋಡೋದ್ರಿಂದಾನೆ ನಾವು ಅತ್ಯಂತ ತೃಪ್ತಿಯನ್ನ ಪಡ್ಕೋತೀವಿ. ಕೃಷ್ಣನ ಲೀಲೆಯಲ್ಲೂ ಅಷ್ಟೆ, ಕೃಷ್ಣನ ನೋಡಿದವರೆಲ್ಲ ಸಂತೋಷ ಸಂತೃಪ್ತಿ ಸಂತೋಷವನ್ನು ಅನುಭವಿಸ್ತಾ ಇದ್ರು. ಚೈತನ್ಯ ಮಹಾಪ್ರಭುವನ್ನು ನೋಡಿದವರು ಅಷ್ಟೇ. ಅದಕ್ಕೆ ಅವನು ಏನೇ ಹೇಳಲಿ, ಅವನು ವಾದ ಮಾಡಲಿ, ನಮ್ಗೆ ಔಮರ್ಯ ಮಾಡಲಿ, ಏನೇ ಮಾಡಿದ್ರು ಕೂಡ ಅವನನ್ನು ಸುಮ್ಮನೆ ನೋಡೋದ್ರಿಂದ ನಮಗೆ ತೃಪ್ತಿ ಮಹಾತೃಪ್ತಿಯನ್ನು ಅನುಭವಿಸ್ತೀವಿ ನಾವು. ಸೊ ಇದೇ ರೀತಿ ಕೃಷ್ಣನ ನಾಮ ಚೈತನ್ಯ ಮಹಾಪ್ರಭುಗಳ ನಾಮವೂ ಕೂಡ ಇದೇ ರೀತಿ. ನಾವು ಎಷ್ಟು ಸತತವಾಗಿ ಅವನ ನಾಮವನ್ನು ಶ್ರವಣ ಮಾಡ್ತೀವೋ ಅಷ್ಟು ನಾವು ಹೆಚ್ಚು ಸಂತೃಪ್ತಿಯನ್ನು ಅನುಭವಿಸ್ತೀವಿ. ನಿನ್ನೆ ನಮ್ಮ ನೆಲಮಂಗಲ ದೇವಸ್ಥಾನದಲ್ಲಿ ಗೌರ ಪೂರ್ಣಿಮೆಯ ಆಚರಣೆ ಇತ್ತು. ಅಲ್ಲಿ ಕೀರ್ತನೆ ನಡೀತು ಒಂದು ಎರಡೂವರೆ ಗಂಟೆ. ಎಂತಹ ಕೀರ್ತನೆ ಅಂದ್ರೆ ಆ ನಾಮದಲ್ಲಿ ಸಂಪೂರ್ಣವಾಗಿ ಮುಳುಗೋಗಿದ್ದು ಬಹಳ ಆನಂದವನ್ನು ಅನುಭವಿಸ್ತೀವಿ. ಅದು ಅವತ್ತೇ ಅವಾಗಿ ನಮ್ಮ ಅವಾಗ ಮಾತ್ರ ಅಲ್ಲ, ಆ ಕೀರ್ತನೆ ಆದ್ಮೇಲೆ ಅವತ್ತಿನ ಪೂರ್ತಿ ದಿನ ನಮ್ಮ ಪ್ರಜ್ಞೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಂತೋಷದಲ್ಲಿರ್ತೀವಿ. ಅದು ಮುಂದಿನ ದಿನಕ್ಕೂ ಅದು ಮುಂದುವರಿಯುತ್ತೆ. ಸೊ ಕೃಷ್ಣ ಚೈತನ್ಯ ಮಹಾಪ್ರಭು ಅವರ ನಾಮ ಎಲ್ಲವೂ ಕೂಡ ನಮಗೆ ಬಹಳ ತೃಪ್ತಿಯನ್ನ ಸಂತೋಷವನ್ನ ಕೊಡುವಂತ ವಿಷಯ. ಯಾರೋ ಹೇಳ್ತಾರೆ ಸಾಮಾನ್ಯ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ನಾವು ಇಷ್ಟೊಂದು ಸಾಮಾನ್ಯ ವ್ಯಕ್ತಿ ಇಷ್ಟೊಂದು ಜ್ಞಾನವನ್ನು ಹೊಂದಿರೋದನ್ನ ನಾವು ನೋಡೇ ಇಲ್ಲ. ನಮ್ಮ ಒಂದೇ ಒಂದು ಬೇಸರ ಏನು ಅಂದ್ರೆ ಇವನು ಕೃಷ್ಣನ ಭಕ್ತನಲ್ಲ, ಕೃಷ್ಣನ ಆರಾಧನೆ ಮಾಡಲ್ಲ ಇವನು. ಇದೊಂದೇ ನಮಗೆ ಬೇಸರದ ವಿಷಯ. ಎಲ್ಲರೂ ವೈಷ್ಣವರು ಪರಸ್ಪರ ಕೇಳ್ಕೋತಾರೆ ದಯವಿಟ್ಟು ಆ ನಿಮಾಯಿಗೆ ನೀವು ಆ ಅನುಗ್ರಹವನ್ನ ನೀಡಿ, ಅವನ ಮನಸ್ಸು ಕೃಷ್ಣನ ಮೇಲೆ ಸ್ಥಿರವಾಗಿರ್ಲಿ ಅನ್ನೋ ಒಂದು ಅನುಗ್ರಹವನ್ನ ನೀಡಿ ಅಂತ ಎಲ್ಲಾ ವೈಷ್ಣವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಹಿರಂಗವಾಗಿ ನೋಡಿದ್ರೆ ಆಮೇಲೆ ನಿಮಾಯಿ ಎಂತಹ ಮಹಾಭಕ್ತನಾಗ್ತಾನೆ. ಸೊ ಒಂದು ರೀತಿಯಲ್ಲಿ ನಿಮಾಯಿ ಹೇಗೆ ಕೃಷ್ಣ ಬ್ರಾಹ್ಮಣರ ಬ್ರಾಹ್ಮಣರಿಗೆ ಬ್ರಾಹ್ಮಣರ ಸ್ಥಾನವನ್ನ ಎತ್ತಿಡಿತಾನೆ, ಸುಧಾಮನ ಪಾದವನ್ನು ತೊಡಿತಾನೆ, ಅಥವಾ ಸಾಂದೀಪನಿ ಮುನಿಯ ಪಾದವನ್ನು ತೊಡಿತಾನೆ, ಗುರುಗಳ ಪಾದ ಬ್ರಾಹ್ಮಣರ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯಚ. ಅದೇ ರೀತಿ ಇಲ್ಲಿ ಚೈತನ್ಯ ಮಹಾಪ್ರಭು ಸ್ವಯಂ ವೈಷ್ಣವರ ಅನುಗ್ರಹವನ್ನ ಪಡ್ಕೊಳ್ಳೋ ರೀತಿಯಲ್ಲಿ ಈ ಒಂದು ಲೀಲೆಯನ್ನ ನಡೆಸ್ತಾ ಇದ್ದಾರೆ. ಬಳಿಕ ಅವರೆಲ್ಲ ಗಂಗೆ ತಟದಲ್ಲಿ ಗಂಗೆಗೆ ನಮಸ್ಕಾರಗಳನ್ನು ಅರ್ಪಿಸಿ ನಿಮಾಯಿಗೆ ಆ ಪ್ರಾರ್ಥನೆಯನ್ನು ಅರ್ಪಿಸ್ತಾರೆ. ಆಗ್ಲಿ ಅವನಿಗೆ ಅವನ ಕೃಷ್ಣೇ ಮತಿರಸ್ತು ಅಂತ, ಅಂದ್ರೆ ಕೃಷ್ಣನ ಮೇಲೆ ಮನಸ್ಸು ಸ್ಥಿರವಾಗ್ಲಿ ಅಂತ ಆಶೀರ್ವಾದವನ್ನ ಪ್ರಾರ್ಥನೆಯನ್ನ ಮಾಡಿ ಹೋಗ್ತಾರೆ. ಅವ್ರು ಕೇಳ್ತಾರೆ ಪ್ರಾರ್ಥನೆ ಏನ್ ಮಾಡ್ತಾ ಇದಾರೆ, ಜಗನ್ನಾಥ ಮಿಶ್ರರ ಮಗ ಯಾವಾಗಲೂ ಯಾವ ಒಂದು ಬಿಡದೆ ನಿನ್ನಲ್ಲಿ ತಲ್ಲೀನನಾಗೋಗ್ಲಿ ಕೃಷ್ಣ, ನಿನ್ನ ಯೋಚನೆಯಲ್ಲಿ ಚಿಂತನೆಯಲ್ಲಿ ತಲ್ಲೀನನಾಗೋಗ್ಲಿ. ಸತತವಾಗಿ ಅವನು ಪ್ರೇಮದಲ್ಲಿ ನಿನ್ನನ್ನ ಆರಾಧಿಸುವಂತಾಗಲಿ.
ನಮಗೂ ಕೂಡ ಅಂತಹ ಸಂಘ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮನಾಗಿ ಎಲ್ಲ ಜೀವಿಗಳ ಹೃದಯದಲ್ಲಿ ಇರೋ ಪ್ರಭು ಅವನಿಗೆ ಪರಮಾತ್ಮ ಆಗಿ ಪ್ರಭು ಎಲ್ಲರ ಹೃದಯದಲ್ಲಿದ್ದಾನೆ. ಮತ್ತೆ ಶ್ರೀವಾಸ್ ಅಂತಹ ಭಕ್ತರನ್ನ ಪ್ರಭು ನೋಡಿದಾಗ ಅವನು ಅವರಿಗೆ ಗೌರವಗಳನ್ನು ಅರ್ಪಿಸ್ತಾ ಇದ್ದಂತೆ. ಪ್ರಭು ಈ ಎಲ್ಲ ಈ ವೈಷ್ಣವರ ಅನುಗ್ರಹವನ್ನ ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ. ಯಾಕೆಂದ್ರೆ ಭಕ್ತಿ ಸೇವೆ ಕೇವಲ ಭಕ್ತರ ಅನುಗ್ರಹದಿಂದ ಮಾತ್ರ ಸಿಗೋಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿ ಒಬ್ಬ ವೈಷ್ಣವನ ಹೃದಯದಲ್ಲಿ ಭಕ್ತಿ ಇದೆ, ನಮ್ಮೆಲ್ಲರ ಹೃದಯದಲ್ಲೂ ಭಕ್ತಿ ಇದೆ, ಆದರೆ ಅದು ಸುಪ್ತವಾಗಿದೆ. ಸುಪ್ತವಾಗಿರುವಂತಹ ಭಕ್ತಿ. ಆದರೆ ಯಾರ ಹೃದಯಗಳಲ್ಲಿ ಭಕ್ತಿ ಜಾಗೃತವಾಗಿದೆಯೋ ಅಂತಹ ವೈಷ್ಣವರು ಅವರ ಸಂಪರ್ಕದಿಂದಲೇ ತಮ್ಮ ಹೃದಯದಲ್ಲಿರೋ ಭಕ್ತಿಯನ್ನು ಅವರು ಇನ್ನೊಬ್ಬರಿಗೆ ಕೊಡ್ತಾರೆ. ಪ್ರಭುಪಾದರು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಇದು ಸೋಂಕು ಅಂತ, ಇನ್ಫೆಕ್ಷನ್, ಇದು ಒಳ್ಳೆ ಸೋಂಕು, ಈ ಸೋಂಕು ನಮಗೆ ಬೇಕಾಗಿದೆ. ಇಂತಹ ಇನ್ಫೆಕ್ಷನ್ ನಮಗೆ ಬೇಕಾಗಿದೆ. ಅವರ ಹೃದಯದಲ್ಲಿರೋ ಭಕ್ತಿ ಪ್ರೀತಿ ನಮಗೂ ಕೂಡ ನಮ್ಮ ಹೃದಯಕ್ಕೂ ಅದು ವರ್ಗಾವಣೆ ಆದರೆ ಆವಾಗ ನಮಗೆ ಕೃಷ್ಣ ಭಕ್ತಿ ಸಿಗುತ್ತೆ. ಇಲ್ಲಾಂದ್ರೆ ಕೃಷ್ಣ ಭಕ್ತಿಯನ್ನು ಜಾಗೃತಗೊಳಿಸೋದಕ್ಕೆ ಬೇರೆ ಮಾರ್ಗ ಇಲ್ಲ. ಸುಮ್ಮನೆ ನಾವು ನಾನೇ ಭಕ್ತಿ ಮಾಡ್ತೀನಿ, ಒಬ್ಬನೇ ಮಾಡ್ತೀನಿ, ಭಕ್ತರ ಸಂಘ, ಭಕ್ತರ ಸೇವೆ, ಆ ಮನೋಭಾವ ಅದೆಲ್ಲ ಇಲ್ಲ ಅಂದ್ರೆ ಕೃಷ್ಣ ಭಕ್ತಿ ಸಿಗಲ್ಲ. ಸೊ ಅದರಿಂದ ಇದನ್ನು ನಾವು ಹಲವಾರು ಸತಿ ನೋಡಿ ಬೇರೆ ಬೇರೆ ರೀತಿಗಳಲ್ಲಿ ನಮ್ಗೆ ಇದೇ ವಿಷಯಗಳನ್ನ ನಾವು ಕೇಳ್ತಾ ಇರ್ತೀವಿ. ಗುರುಗಳನ್ನ ದೀಕ್ಷೆಯ ಪ್ರಾಮುಖ್ಯತೆ, ಭಕ್ತರ ಸಂಘದ ಪ್ರಾಮುಖ್ಯತೆ. ಸೊ ಇದೆಲ್ಲ ಇಲ್ಲದೆ ನಮಗೆ ನಿಜವಾಗ್ಲೂ ನಾವು ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಇನ್ಯಾರು ನಿಮಗೆ ನೇರವಾಗಿ ಹೇಳ್ತಾ ಇದ್ದಾನೆ, ಈ ಜಡವಿದ್ಯೆ ಭೌತಿಕ ಜೀವ ಜಗತ್ತಿಗೆ ಸಂಬಂಧಿತವಾಗಿರೋ ವಿದ್ಯೆಯಲ್ಲಿ ನೀನ್ ಯಾಕೆ ನಿನ್ನ ಸಮಯವನ್ನ ವ್ಯರ್ಥ ಮಾಡ್ತಾ ಇದೀಯ ಅಂತ ನೇರವಾಗಿ ಯಾರೋ ನಿಮ್ಮನ್ನ ಕೇಳ್ತಾ ಇದ್ದಾರೆ. ಈಗ ಓದೋದ್ರಿಂದ ಏನ್ ಪ್ರಯೋಜನ, ಏನ್ ಲಾಭವನ್ನ ಗಳಿಸ್ತಾ ಇದೀಯ? ಸುಮ್ಮನೆ ಕೃಷ್ಣನನ್ನ ಆರಾಧನೆ ಮಾಡು. ಆಗ ಪ್ರಭು ನಗ್ತಾ ಇದ್ದಾನೆ, ಅವನಿಗೆ ಬೇಕಾಗಿರೋದೇ ಅದು. ಅಂದ್ರೆ ಬಹಿರಂಗವಾಗಿ ಅವನು ಬೇರೆ ಲೀಲೆಯನ್ನ ರಚಿಸ್ತಾ ಇದ್ದಾನೆ, ಭಕ್ತರಾದ್ರೆ ಆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಜೀವನ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದೀರಾ? ಕೃಷ್ಣನ ಭಕ್ತಿಯನ್ನ ಮಾಡಿ. ಪ್ರಭು ನಕ್ಕೆ ಹೇಳ್ತಾ ಇದ್ದಾನೆ, ನನಗೆ ನಾನು ಬಹಳ ಭಾಗ್ಯವಂತ, ಯಾಕೆಂದ್ರೆ ನೀವೆಲ್ಲರೂ ನನಗೆ ಕೃಷ್ಣ ಭಕ್ತಿಯೇ ಎಲ್ಲ ಜ್ಞಾನದ ಸಾರ, ಎಲ್ಲ ವಿದ್ಯೆಯ ಸಾರ ಅಂತ ಹೇಳ್ಕೊಡ್ತಾ ಇದ್ದೀರಾ, ಆದ್ರಿಂದ ನಾನು ಬಹಳ ಭಾಗ್ಯವಂತ. ಅದೇ ಹೇಳ್ತಾರೆ, ನಿಮ್ಮಿಂದ ಅನುಗ್ರಹಿತರಾಗಿರೋರು ನಿಜವಾಗಿಯೂ ಬಹಳ ಭಾಗ್ಯಶಾಲಿಗಳು ಎಂದು ನನಗೆ ಪ್ರಾಮಾಣಿಕವಾಗಿ ನನಗೆ ಹಾಗೆ ಅನ್ನಿಸ್ತಾ ಇದೆ. ಅಂದ್ರೆ ವೈಷ್ಣವರ ಕೃಪೆಯನ್ನ ಯಾರು ಪಡಿತಾರೋ ಅವರು ನಿಜವಾಗಿಯೂ ಭಾಗ್ಯವಂತರು ಅಂತ ಚೈತನ್ಯ ಮಹಾಪ್ರಭು ನಿಮ್ಮ ಹೇಳ್ತಾ ಇದ್ದಾನೆ. ಯಾರಿಗೆ ವೈಷ್ಣವರ ಕೃಪೆ ಸಿಕ್ಕಿದೆಯೋ ಅವರು ನಿಜವಾಗಿಯೂ ಭಾಗ್ಯವಂತರು. ಯಾರಿಗೆ ಸಿಕ್ಕಿದೆ, ಯಾರು ಈ ಇಸ್ಕಾನ್ ಕೃಷ್ಣ ಪ್ರಜ್ಞೆಯ ಒಂದು ಸಂಪರ್ಕಕ್ಕೆ ಬಂದಿದ್ದಾರೋ ಅವರಿಗೆ ಆಗಲೇ ಕೃಷ್ಣನ ಕೃಪೆ ಸಿಕ್ಕಿದೆ. ಇನ್ನು ಹೆಚ್ಚಾಗಿ ಗುರುಗಳಿಂದ ಸ್ವೀಕೃತರಾದಾಗ ಆ ಕೃಪೆ ಇನ್ನಷ್ಟು ಹೆಚ್ಚಾಗತ್ತೆ. ಇನ್ನೂ ಹೆಚ್ಚು ಕೃಪೆ ಬೇಕಂದ್ರೆ ಯಾವಾಗ ನಾವು ಗುರುಗಳ ಆದೇಶಗಳನ್ನು ನಮ್ಮ ಜೀವನದಲ್ಲಿ ಪಾಲನೆ ಮಾಡ್ತೀವೋ ಅವಾಗ ಅದು ಇನ್ನೂ ಹೆಚ್ಚಾಗತ್ತೆ. ನಾನು ನೋಡಿದ್ದೀನಿ ಎಷ್ಟೊಂದು ಜನ ದೀಕ್ಷೆ ಆಗಿರುತ್ತೆ, ಆದರೆ ಅವರು ಆ ದೀಕ್ಷೆಯನ್ನು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಗುರುಗಳು ಏನೋ ಹೇಳ್ತಾ ಇರ್ತಾರೆ, ಆದರೆ ಅವರು ಯೋಚನೆ ಮಾಡಿದ ಇದು ನನಗಲ್ಲ, ಇದು ಅವ್ರಿಗೆ, ಈ ಉಪದೇಶ ಈ ಆದೇಶ ಇನ್ನೊಬ್ಬರಿಗೆ, ನನಗೆ ಯಾವ ಆದೇಶವೂ ಅನ್ವಯವಾಗೋದಿಲ್ಲ. ಮತ್ತೆ ತಮ್ಮ ಜೀವನ ತಮಗೆ ಹೇಗೆ ಬೇಕೋ ನಡೆಸ್ಕೋತಾ ಇರ್ತಾರೆ. ಯಾಕೆ ಆ ಉಪದೇಶ ನನಗೆ ಅನ್ವಯವಾಗುತ್ತೆ ಅಂತ ನಾನು ಗಂಭೀರವಾಗಿ ಪರಿಗಣಿಸಿದ್ರೆ ನನ್ನ ಜೀವನವನ್ನ ಬದಲಾಯಿಸ್ಬೇಕಲ್ಲ. ಯಾಕೆಂದ್ರೆ ಗುರುಗಳು ಸಾಮಾನ್ಯವಾಗಿ ಹೇಳೋದು ಯಾವ ವಿಷಯನೂ ಸುಲಭವಾದದಲ್ಲ. ಉದಾಹರಣೆಗೆ ಈ ಸತಿ ನಮ್ಮ
गुरु महाराज भक्ति विकास महाराज और व्या इधरली सर्वम कीर्तनम कैंप श्रीराम कम होगिद्वि। तो ಅಲ್ಲಿ ಮಹಾರಾಜರು ಹೇಳಿದ್ರು ಎಲ್ಲರಲ್ಲೂ ಎಲ್ಲರ ಮನೆಯಲ್ಲೂ ಕೂಡ ಭಾಗವತ ಇರಬೇಕು ಅನ್ಬಿಟ್ಟು ಅದಕ್ಕೆ ಬಹಳ ಒತ್ತನ್ನು ಕೊಟ್ಟರು. ಇವಾಗ ಅದನ್ನು ಯೋಚನೆ ಮಾಡಿದ್ರೆ ನಾವು ಎಲ್ಲರ ಮನೆಯಲ್ಲೂ ಹೇಗೆ ಭಾಗವತ ಇರೋದು, ಬಹಳ ಕಷ್ಟ ಅನ್ಸುತ್ತೆ. ಆದರೆ ಕಷ್ಟ ಅಂದ್ಬಿಟ್ಟು ನಾವು ಪ್ರಯತ್ನನೇ ಮಾಡಲಿಲ್ಲ ಅಂದರೆ ತಪ್ಪಾಗತ್ತೆ. ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನವನ್ನು ಮಾಡ್ತಾ ಮಾಡ್ತಾ ಕೃಷ್ಣ ಗುರುಗಳು ಕೃಪೆಯಿಂದ ಅದು ಸಾಧ್ಯವಾಗುತ್ತೆ. ಎಲ್ಲರ ಮನೆಯಲ್ಲೂ ಭಾಗವತ ಇರಬೇಕು, ಎಲ್ಲರ ಮನೆಯಲ್ಲೂ. ಅವ್ರು ಓದ್ತಾರೋ ಬಿಡ್ತಾರೋ, ಕೊನೆಗೆ ಓದೇ ಓದ್ತಾರೆ, ಕೊನೆಗೆ ಕೃಷ್ಣ ಭಕ್ತರಾಗೇ ಆಗ್ತಾರೆ. ಭಗವಂತ ಸ್ವಯಂ ಭಾಗವತದ ರೂಪದಲ್ಲಿ ಒಬ್ಬ ವ್ಯಕ್ತಿಯ ಮನೆಗೆ ಬಂದಾಗ. ಸೊ ಅಂದ್ರೆ ನಾನು ಹೇಳ್ತಾ ಇರೋದು ಗುರುಗಳ ಸರಿ ಹೇಳಿದ್ರು, ಗುರು ಯಾರೋ ಮಾಡ್ತಾರೆ, ನಾನೇ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು? ಹಾಗೆ ಮಾಡಿದ್ರೆ ನಮಗೆ ಕೃಪೆ ಸಿಗಲ್ಲ. ಅದಕ್ಕೆ ನಾವು ಯಾವಾಗಲೂ ತಿಳ್ಕೋಬೇಕು, ದೀಕ್ಷೆ ಅಂದ್ರೆ ಗುರುಗಳ ಇಚ್ಛೆ ಏನು, ಗುರುಗಳ ಆದೇಶ ಏನು, ಅದನ್ನ ನಾನು ಹೇಗೆ ಅದನ್ನು ನಾನು ಸ್ವೀಕಾರ ಮಾಡೋದು, ಹೇಗೆ ಅದನ್ನು ಮಾಡೋದು, ಪಾಲನೆ ಮಾಡೋದು, ಅದು ದೀಕ್ಷೆ. ಸೊ ಯಾರು ಈ ರೀತಿ ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ನಮಗೆ ನಾವು ಅಳಿಲ ಸೇವೆಯನ್ನೇ ಮಾಡ್ತಾ ಇರ್ಬೋದು. ನಮ್ಮ ಕೈಯಿಂದ ಏನೋ ಆಗದೇನೆ ಇರ್ಬೋದು, ಪ್ರಯತ್ನವನ್ನು ಮಾಡ್ತಾ ಇದ್ದೀವ, ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೀವ, ನಮಗೆ ಕೃಪೆ ಸಿಗುತ್ತೆ. ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸುಮ್ಮನೆ ಕೃಷ್ಣನ ಆರಾಧನೆ ಮಾಡು, ಓದೋ ಅವಶ್ಯಕತೆ ಆದರೂ ಏನು? ನಿಜವಾಗ್ಲು ವಿದ್ಯಾಭ್ಯಾಸದ ಒಂದು ಉದ್ದೇಶವೇ ಕೃಷ್ಣ ಭಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋದು. ಆ ಉದ್ದೇಶವೇ ಪೂರೈಸಲ್ಪಡಲಿಲ್ಲ ಅಂದ್ರೆ ವಿದ್ಯಾಭ್ಯಾಸದ ಮೌಲ್ಯವಾದರೂ ಏನು, ಅವಶ್ಯಕತೆ ಆದರೂ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಭು ಹೇಳ್ತಾರೆ, ನಾನು ಬಹಳ ಭಾಗ್ಯವಂತ. ಜ್ಞಾನದ ಸಾರ ಕೃಷ್ಣ ಭಕ್ತಿ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ ನನಗೆ. ನಿಮ್ಮೆಲ್ಲರ ಅನುಗ್ರಹವನ್ನು ಪಡ್ಕೊಂಡಿರೋ ನಿಜವಾಗ್ಲೂ ಭಾಗ್ಯಶಾಲಿ. ಅವಾಗ ನಿಮ್ಮ ಹೇಳ್ತಾನೆ, ನಾನು ಇನ್ನು ಸ್ವಲ್ಪ ದಿನಗಳವರೆಗೆ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತೀನಿ, ಆಮೇಲೆ ನಾನು ಒಬ್ಬ ಶುದ್ಧ ಭಕ್ತನ ಸೇವೆಯಲ್ಲಿ ತೊಡಗುತ್ತೀನಿ. ಯಾರು? ಚೈತನ್ಯ ಮಹಾಪ್ರಭು ಹೇಳ್ತಿರೋದು. ಯಾರು? ಭಗವಂತ ಸ್ವಯಂ. ಅವನು ಹೇಳ್ತಾ ಇದ್ದಾನೆ, ಇನ್ನು ಸ್ವಲ್ಪ ದಿನಗಳಾದ್ಮೇಲೆ ನಾನು ಒಬ್ಬ ಶುದ್ಧ ಭಕ್ತನ ಸೇವೆಯನ್ನು ಮಾಡೋದಕ್ಕೆ ಹೋಗ್ತೀನಿ, ತೊಡಗ್ತೀನಿ ಅದರಲ್ಲಿ. ಸ್ವಲ್ಪ ದಿನ ಮಾತ್ರ ನನ್ನ ಇಡೀ ವಿದ್ಯಾ ವಿಲಾಸ ಈ ಒಂದು ಲೀಲೆ ನಡೆಯೋದು. ಇದನ್ನ ಹೇಳಿ ಪ್ರಭು, ಆ ವೈಷ್ಣವರೆಲ್ಲ ಪ್ರಭುವಿನ ಭಕ್ತರು. ಸೌರನ ನೋಡಿ ನಕ್ತಾನೆ ಕೃಷ್ಣ ನಿಮಾಯಿ. ಆದರೆ ಯಾರು ಕೂಡ ಅವನನ್ನ ಗುರುತಿಸಕ್ಕಾಗ್ಲಿಲ್ಲ ಯಾರಿಗೂ, ಯಾಕಂದ್ರೆ ಅವನ ಶಕ್ತಿಯ ಪ್ರಭಾವ ಅದು ಅವನ ಗುರುತನ್ನ ಮರೆಮಾಚಿದೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ ಯಾರು ಇದು ಅಂತ. ಆದ್ರೆ ಈ ರೀತಿ ತನ್ನ ಮಾತಿನಿಂದಲೇ ನಿಮ್ಮ ಎಲ್ಲರನ್ನೂ ಆಕರ್ಷಿಸ್ತಾ ಇದ್ದ. ಅದರಿಂದ ಯಾರು ಕೂಡ ಅವನ ಆಕರ್ಷಣೆಯ ಒಂದು ಶಕ್ತಿ ಅದರ ಪ್ರಭಾವದಿಂದ ಯಾರು ತಪ್ಪಿಸ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಎಲ್ಲರೂ ಆಕರ್ಷಿತರಾಗ್ತಾ ಇದ್ರು ಭಗವಂತನಿಂದ. ಪ್ರಭು ಸ್ವಲ್ಪ ಯಾವಾಗ್ಲೂ ಗಂಗೆ ತೀರ್ಥದಲ್ಲಿ ಸ್ವಲ್ಪ ಹೊತ್ತು ಕೂತಿರ್ತಾ ಇದ್ದ, ಆಮೇಲೆ ಬೇರೆ ಸಮಯದಲ್ಲಿ ನವದ್ವೀಪದ ಬೀದಿಗಳಲ್ಲಿ ನಡೆದಾಡ್ತಾ ಇದ್ದ, ಓಡಾಡ್ತಾ ಇದ್ದ ಸ್ನೇಹಿತರ ಜೊತೆ, ವಿದ್ಯಾರ್ಥಿಗಳ ಜೊತೆ. ನವದ್ವೀಪದ ಜನರೆಲ್ಲರೂ ಕೂಡ ಇವನನ್ನು ನೋಡಿದ ತಕ್ಷಣ ಅವರಿಗೆ ಬಹಳ ಸಂತೋಷ ಆಗಿ ಬಹಳ ಗೌರವದಿಂದ ಅವನನ್ನ ತಮ್ಮ ಮನೆಗಳಿಗೆ ಆಹ್ವಾನ ಮಾಡ್ತಾರಂತೆ, ಬನ್ನಿ ಬನ್ನಿ. ಸ್ತ್ರೀಯರು ಗೌರವನನ್ನ ನೋಡ್ತಾರೆ, ಹೇಳ್ತಾರೆ ಇವನು ಕಾಮದೇವನ್ ತರಾನೇ ಕಾಣ್ತಾ ಇದ್ದಾನೆ. ಜನ್ಮ ಜನ್ಮಗಳಲ್ಲೂ ಕೂಡ ಪತ್ನಿಯರು ಇಂತಹ ಒಂದು ನಿಧಿಯನ್ನ ಪಡೆಯುವಂತಾಗಲಿ, ಅಂದ್ರೆ ಪತಿಯನ್ನಾಗಿ ಅವನನ್ನ ಪಡೆಯುವಂತಾಗಲಿ. ಪಂಡಿತರು ಅವನನ್ನ ಬೃಹಸ್ಪತಿಗೆ ಸಮಾನವಾಗಿ ನೋಡ್ತಾ ಇದ್ದಾರೆ, ಅಂತಹ ಜ್ಞಾನ, ಅಸಾಮಾನ್ಯ ಜ್ಞಾನ. ಹಿರಿಯರು ಕೂಡ ಅವನ ಪಾದ ಪದ್ಮಗಳಿಗೆ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದಾರೆ. ಯೋಗಿಗಳು ಅವನನ್ನ ಯೋಗ ಸಿದ್ಧಿಯಲ್ಲಿ ಪರಿಪೂರ್ಣನಾಗಿರುವವನಂತೆ ಅಥವಾ ಮೂರ್ತ ರೂಪವನ್ನಾದವನಂತೆ ನೋಡ್ತಾ ಇದ್ದಾರೆ ಪ್ರಭುವನ್ನ. ಮತ್ತು ದುಷ್ಟರು ಅವನನ್ನ ಮೃತ್ಯು ಸ್ವರೂಪಿಯಾಗಿ ನೋಡ್ತಾ ಇದ್ದಾರೆ ದುಷ್ಟರು. ಪ್ರಭು ಯಾರ ಜೊತೆ ಆದರೂ ಒಂದು ಸತಿ ಮಾತಾಡಿದ್ರೆ ಅವನ ಪ್ರೇಮದಿಂದ ಅವರು ಬಂಧಿತರಾಗಿ ಹೋಗ್ತಾ ಇದ್ರಂತೆ.
ಸುಮ್ಮನೆ ಒಂದು ಸತಿ ನಮ್ ಜೊತೆ ಒಂದ್ ಸತಿ ಮಾತಾಡಿದ್ರೆ ಇನ್ನೊಂದ್ ಸತಿ ಸದ್ಯ ಸಾಕಪ್ಪ ಹೋಗೋಣ ಅಂತ ಅನಿಸ್ತಾ ಇರುತ್ತೆ ಜನರಿಗೆ. ಅರೆ ಚೈತನ್ಯ ಮಹಾಪ್ರಭು ಜೊತೆ ಮಾತಾಡ್ದವ್ರಿಗೆ ಏನನ್ಸುತ್ತೆ? ಪ್ರೀತಿಯಿಂದ ಅವರು ಬಂಧಿತರಾಗಿ ಹೋಗ್ತಾರೆ, ಅಂದ್ರೆ ಮತ್ತೆ ಈ ಅವಕಾಶವನ್ನೇ ಬಿಡಬಾರ್ದು, ಅವರಿಂದ ದೂರಾನೇ ಹೋಗ್ಬಿಡ್ಬಾರ್ದು, ಹೋದ್ರೂ ಬೇಗ ಇನ್ನೊಂದ್ಸತಿ ಅವ್ರನ್ನ ಭೇಟಿ ಮಾಡೋ ಒಂದು ಅವಕಾಶ ಸಿಗ್ಬೇಕು. ಈ ರೀತಿ ಅವರ ಮನಸ್ಸು ಆ ರೀತಿ ಆಕರ್ಷಿಸ್ತಾ ಇದ್ರು ಚೈತನ್ಯ ಮಹಾಪ್ರಭು. ಪ್ರಭು ಒಂದು ಪಾಂಡಿತ್ಯದ ತನ್ನ ಪಾಂಡಿತ್ಯದ ಮೇಲೆ ಗರ್ವವನ್ನ ಹೊಂದಿದ್ದಾನೆ ಅನ್ನೋ ಒಂದು ವಿಷಯ ಎಲ್ಲರಿಗೂ ಗೊತ್ತಿದ್ರು ಕೂಡ ಅವರು ಅವನನ್ನು ಬಹಳ ಪ್ರಿಯವಾಗಿ ಪ್ರೀತಿಸ್ತಾ ಇದ್ರು. ಯವನರು ಕೂಡ ಪ್ರಭುವನ್ನ ಪ್ರೀತಿಸ್ತಾ ಇದ್ರು. ಪ್ರಭುವಿನ ಗುಣವೇ ಅವನು ಎಲ್ಲ ಜೀವಿಗಳಿಗೂ ಕೃಪೆಯನ್ನು ಕೊಡುವಂಥವನು. ಸೊ ಹೀಗೆ ಪ್ರಭು ಪ್ರತಿನಿತ್ಯ ತನ್ನ ಶಾಲೆ ವಿದ್ಯಾರ್ಥಿಗಳು ಅವನಿಗೆ ಕಲಿಸೋದು ಇದೆಲ್ಲವನ್ನ ನಡೆಸ್ತಾ ಇದ್ದ. ವಾದ ಪ್ರತಿವಾದ ಇದೆಲ್ಲವೂ ಕೂಡ ನಡೀತಾ ಇತ್ತು. ಎಷ್ಟೊಂದು ಸಲ ಪ್ರಭು ಮಾಡ್ತಾ ಇದ್ದಂತ ವಿವರಣೆಗಳು ಅವ್ರಿಗೆ ಅರ್ಥನೇ ಆಗ್ತಾ ಇರ್ಲಿಲ್ವಂತೆ, ಅಂದ್ರೆ ಅಷ್ಟು ಬುದ್ಧಿವಂತ ಅವ್ನ್ ಮಾತಾಡ್ತಾ ಇರೋದು ಎಷ್ಟೊಂದು ವಿದ್ಯಾರ್ಥಿಗಳಿಗೆ ಅರ್ಥನೇ ಆಗ್ತಾ ಇಲ್ವಂತೆ. ಆದ್ರೂ ಕೂಡ ಮುಕುಂದ ಸಂಜಯ ಅವನ್ ಯಾರ ಮನೆಯ ಅಂಗಣದಲ್ಲಿ ಕ್ಲಾಸ್ ಸ್ಕೂಲನ್ನ ಮಾಡ್ತಾ ಇದ್ದಾನೋ ಅವನು ಮತ್ತೆ ಅವನ ಕುಟುಂಬದವರು ಅವ್ರಿಗೆ ಅದೇನ ಇರ್ಲಿ ಅರ್ಥವಾಗುತ್ತೋ ಬಿಡುತ್ತೋ ಸಂತೋಷದ ಅಲೆಗಳಲ್ಲಿ ತೇಲಾಡ್ತಾ ಇದ್ರಂತೆ ಅವ್ರು. ಅಂದ್ರೆ ನಿಮಾಯಿಯ ಒಂದು ಸಂಘ ಅವನಿಂದ ಆಕರ್ಷಿತರಾಗಿ ಮನೆಗೆ ಹೋದ್ಮೇಲೂ ಕೂಡ ಅವನು ಪಾಂಡಿತ್ಯದ ವಿಷಯಗಳೇ ಅದರಲ್ಲೇ ತೊಡಗಿರ್ತಾನೆ. ಸೊ ಒಂದು ದಿನ ಅವನು ಬಹಳ ಹೆಚ್ಚು ವಾಯು ದೇಹದಲ್ಲಿ ಗ್ಯಾಸ್ ಜಾಸ್ತಿ ಆಗಿದೆ ಅನ್ನೋ ಒಂದು ಕಾರಣವನ್ನ ಹೊರಗಿಟ್ಕೊಂಡು ಹೊರಗಿನ ಕಾರಣವನ್ನು ಇಟ್ಕೊಂಡು ಅವನು ಕೃಷ್ಣ ಪ್ರೇಮದ ಒಂದು ವಿಕಾರಗಳನ್ನ ದೇಹದ ಬದಲಾವಣೆಗಳನ್ನ ಪ್ರದರ್ಶಿಸ್ತಾನೆ ಪ್ರಭು. ಆದ್ರೆ ಅದಕ್ಕೆ ಕೇಳಿದಾಗ ಕಾರಣ ಹೇಳ್ತಾನೆ, ಇಲ್ಲ ಇಲ್ಲ ಇದು ಗ್ಯಾಸ್ ಜಾಸ್ತಿ ಆಗಿದೆ ನನ್ಗೆ ಅದು ರೀತಿ ಅದಕ್ಕೆ ಆ ರೀತಿ ಆಗ್ತಾ ಇದೆ ಅಂತ. ಅವನ ದೇಹದಲ್ಲಿ ಆಗ್ತಾ ಇದ್ದಂತ ಬದಲಾವಣೆಗಳನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ತಕ್ಷಣ ಅವನು ಯಾವುದೋ ಯಾರು ಕೇಳದೇ ಇರುವಂತಹ ಶಬ್ದಗಳನ್ನ ಮಾಡ್ತಾ ಇದ್ನಂತೆ. ಆಮೇಲೆ ನಕ್ಕೊಂಡು ನೆಲದ ಮೇಲೆ ಹೊರಳಾಡ್ತಾ ಇದ್ನಂತೆ. ಮನೆಯನ್ನೆಲ್ಲ ನಾಶ ಮಾಡ್ತಾ ಇದ್ನಂತೆ. ಈ ರೀತಿ ಜೋರಾಗಿ ಗರ್ಜಿಸ್ತಾ ಇದ್ನಂತೆ, ಎಲ್ಲರಿಗೂ ಸವಾಲು ಹಾಕ್ತಾ ಇದ್ನಂತೆ. ಒಬ್ಬ ಕುಸ್ತಿ ಆಡೋ ಒಂಥರ ಮತ್ತೆ ಅವನನ್ನ ಯಾರು ಹಿಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ, ಬಿದ್ದು ಹೊರಳತಾ ಇದ್ದಾನೆ, ಯಾರು ಹಿಡ್ಕೊಳಕ್ ಪ್ರಯತ್ನ ಮಾಡಿದ್ರೆ ಅವ್ರು ಹೊಡಿತಾ ಇದ್ದಂತೆ. ಈ ರೀತಿ ಇದು ಉನ್ಮಾದ, ಇದು ಪ್ರೇಮದ ಉನ್ಮಾದ. ಮತ್ತೆ ಅವನು ಒಂದೊಂದ್ಸತಿ ಸ್ತಬ್ಧನಾಗಿ ಹೋಗ್ತಾ ಇದ್ದಂತೆ, ಒಂದೊಂದ್ಸತಿ ಮೂರ್ಛಿತನಾಗಿ ಹೋಗ್ತಾ ಇದ್ದಂತೆ. ಜನರಿಗೆಲ್ಲ ಇದೆಲ್ಲ ನೋಡ್ಬಿಟ್ಟು ಬಹಳ ಭಯವಾಗಿ ಹೋಗ್ತಾ ಇತ್ತು. ಸೊ ಇದು ಇದಕ್ಕೆಲ್ಲ ಕಾರಣ ಏನು? ಗ್ಯಾಸ್, ವಾಯು ಹೆಚ್ಚಾಗಿದೆ ದೇಹದಲ್ಲಿ. ಸರಿ, ಅದಕ್ಕೆ ಅವನ ಫ್ರೆಂಡ್ಸು ಸಂಬಂಧಿಕರು ಎಲ್ಲರೂ ಬಂದು ಸರಿ ಇವನಿಗೆ ಏನಾದ್ರು ಟ್ರೀಟ್ಮೆಂಟ್ ಕೊಡ್ಬೇಕು, ಇವನಿಗೆ ಯಾಕೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾನೆ ಪಾಪ. ಎಲ್ಲರೂ ಬರ್ತಾರೆ, ಬೇರೆ ಭಕ್ತರು ಎಲ್ಲ ಬರ್ತಾರೆ, ಅಂದ್ರೆ ಏನೋ ಹುಷಾರಿಲ್ಲ ಅನ್ನೋ ದೃಷ್ಟಿಯಿಂದ ಬರ್ತಾರೆ. ಅವರು ಅವನಿಗೆ ತಲೆಗೆ ಎಣ್ಣೆ ಹಚ್ತಾ ಇದ್ದಾರೆ, ಬೇರೆ ಬೇರೆ ರೀತಿಗಳಲ್ಲಿ ಅವನ ಗುಣಮುಖ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಭು ತನ್ನ ಇಚ್ಛೆಯಿಂದ ಈ ಲೀಲೆಗಳನ್ನ ನಡೆಸ್ತಾ ಇರೋದನ್ನ, ಭಗವತ್ ಪ್ರೇಮವನ್ನ ಪ್ರದರ್ಶಿಸ್ತಾ ಇದ್ದಾನೆ. ಸೊ ಅದು ಯಾವ ಒಂದು ಔಷಧಿಯಿಂದ ಹೇಗೆ ಅದು ಅದಕ್ಕೆ ಅದು ಗುಣಮುಖವಾಗಕ್ ಸಾಧ್ಯ? ಬಾಹ್ಯ ಏನೋ ಪರಿಹಾರಗಳು, ಅದರಿಂದ ಹೇಗೆ ಸಾಧ್ಯ? ಸೊ ಅದರಿಂದ ಪ್ರಭುವಿನ ಅಂಗಾಂಗಗಳೆಲ್ಲ ನಡಗ್ತಾ ಇವೆ, ಅವನ್ ಜೋರಾಗಿ ಕಿರ್ಚಾಡ್ತಾ ಇದ್ದ. ಆಮೇಲೆ ತಕ್ಷಣ ಕೂಗ್ತಾ ಇದ್ದಾನೆ, ನಾನು ಎಲ್ಲರ ಪ್ರಭು, ನಾನು ಈ ಜಗತ್ತನ್ನ ಪಾಲನೆ ಮಾಡ್ತಾ ಇರೋನು, ಅದಕ್ಕೆ ನನ್ನ ಹೆಸರು ವಿಶ್ವಂಬರ. ಸತ್ಯವನ್ನ ಹೇಳ್ತಾ ಇದ್ದಾನೆ, ಸತ್ಯವನ್ನ ಆ ಭಾವದಲ್ಲಿ ಸತ್ಯವನ್ನ ತನ್ನ ನಿಜ ಸ್ಥಾನದ ಒಂದು ವಿಷಯವನ್ನ ಜ್ಞಾನವನ್ನ ಕೊಡ್ತಾ ಇದ್ದಾನೆ.
ನಾನೇ ಪರಮಪ್ರಭು, ಆದರೆ ಯಾರು ನನ್ನನ್ನು ಗುರುತಿಸಕ್ ಆಗ್ತಾ ಇಲ್ಲ. ಹೀಗೆ ಹೇಳ್ತಾ ಅವನು ಎಡು ಬೀಳ್ತಾ ಇದ್ನಂತೆ. ಆ ಭಕ್ತರೆಲ್ಲ, ಈ ಸುತ್ತಮುತ್ತಲ ಜನ ಇರಲ್ಲ, ಜನರೆಲ್ಲ ಅವನ್ನ ಹಿಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಏನೋ ದೈಹಿಕ ತೊಂದರೆ ಅಂತ ಅನ್ನೋ ಒಂದು ಹೊರಗಿನ ಕಾರಣವನ್ನ ಇಟ್ಕೊಂಡು ಪ್ರಭು ತನ್ನ ಅಂತರಂಗ ಲೀಲೆಯನ್ನ, ಆ ಪ್ರೇಮದ ಒಂದು ಭಾವವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಆದ್ರೆ ತಿರ್ಗಾ ತನ್ನ ಭ್ರಾಮಕ ಶಕ್ತಿಯಿಂದಾಗಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಇದೆ, ಇವನು ಯಾರು, ಯಾಕೆ ಹಿಂಗ ಆಡ್ತಾ ಇದ್ದಾನೆ, ಅವ್ರ ಪ್ರಕಾರ ಏನೋ ದೇಹದಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅವನ್ಗೆ, ಅಥವಾ ಇನ್ಯಾರು ಹೇಳಿದ್ರು ಇವನು ಏನೋ ಭೂತಾನೋ ಪಿಶಾಚಿನ ಹಿಡ್ಕೊಂಡಿದೆ ಇವನ್ನ, ಯಾರೋ ಮಾಟಗಾತಿ ಈ ರೀತಿ ಮಾಡಿರ್ಬೇಕು. ಇನ್ನೊಬ್ರು ಯಾರು ಹೇಳ್ತಾರೆ ಇಲ್ಲ, ಸತತವಾಗಿ ಮಾತಾಡ್ತಾ ಇದ್ದಾನೆ, ಖಂಡಿತ ಅದು ವಾಯುವ ತೊಂದರೆನೆ, ಯಾಕಂದ್ರೆ ತುಂಬಾ ವಾಯುವಿನ ತೊಂದರೆ ಇದ್ರೆ ಮನಸ್ಸು ನಿಯಂತ್ರಣಕ್ಕೆ ಬರಲ್ಲ, ಏನೇನೋ ಮಾತಾಡ್ತಾ ಇರ್ತಾರೆ ಜನರು. ಸೊ ಅದನ್ನು ಹೇಳ್ತಾ ಇದ್ದಾನೆ. ಇನ್ಯಾರು ಹೇಳ್ತಾ ಇದಾರೆ ಇಲ್ಲ ಇಲ್ಲ, ಅವನು ವಾಯು ತೊಂದರೆ, ಅದಕ್ಕೆ ಅವನು ತುಂಬಾ ಮಾತಾಡ್ತಾ ಇದ್ದಾನೆ. ಹೀಗೆ ಬೇರೆ ಬೇರೆ ಜನರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೋತಾ ಇದ್ದಾರೆ. ಆದರೆ ಸತ್ಯ ಏನು ಅನ್ನೋದು ಯಾರಿಗೂ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಅದು ಅವರೆಲ್ಲರೂ ಕೂಡ ಪ್ರಭುವಿನ ಭ್ರಾಮಕ ಶಕ್ತಿಯ ಪ್ರಭಾವದಲ್ಲಿದ್ದರು. ಆಮೇಲೆ ತಕ್ಷಣ ಅವ್ರು ಎಣ್ಣೆ ಹಚ್ತಾರೆ, ಇನ್ನೊಂದೇನೋ ಮಾಡ್ತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ, ತಕ್ಷಣ ಅವನು ಸರಿ ಹೊರಟೋಗ್ಬಿಟ್ಟ, ತಕ್ಷಣ ಏನೋ ಏನೋ ಆಗದೆ ಇರೋಂಗೆ ನಾರ್ಮಲ್ ಆಗ್ಬಿಟ್ಟ. ಓ, ಅವಾಗ ಎಲ್ಲಾರ್ಗು ಅನ್ಸ, ಓ ಇವನು ಇದೆಲ್ಲ ಮಾಡಿದ್ದಕ್ಕೆ ನಮಗೆ ಸರಿ ಹೋಯ್ತು, ಎಣ್ಣೆ ಹಚ್ಚಿದ್ವಿ, ಇನ್ನೊಂದು ಮಾಡಿದ್ವಿ, ಮತ್ತೊಂದು ಮಾಡಿದ್ವಿ, ಅದಕ್ಕೆ ಅವನು ಸರಿ ಹೋಗ್ಬಿಟ್ಟ. ಮತ್ತೆ ಸಂತೋಷ ಆಯ್ತು ಎಲ್ಲರಿಗೂ. ಸಂತೋಷ ಆದರೆ ಹಿಂದಿನ ಕಾಲದಲ್ಲಿ ಸಂತೋಷ ಆದರೆ ಹರಿಯ ನಾಮವನ್ನ ತಗೋತಾ ಇದ್ರು, ಕೃಷ್ಣ ನಾಮವನ್ನ ತಗೋತಾ ಇದ್ರು. ಇವತ್ತಿನ ತರ ಕೆಲ್ಸಕ್ಕೆ ಬಾರ್ದೇ ಇದು ಏನೋ ಮಾಡೋದು, ಬರ್ತ್ಡೇ ಅಂತಾರೆ, ಆಮೇಲೆ ಜೀವನವನ್ನ ಸೂಚಿಸೋ ದೀಪವನ್ನ ಊದ್ ಬಿಡ್ತಾರೆ, ಊಹ್ ಆಯಸ್ಸು ಕಡಿಮೆ ಆಗೋಗ್ಲಿ ಅಂತ ಊಫ್ ಅಂತ ಊದ್ತಾರೆ ಅದನ್ನು, ಏನೋ ಕೆಲ್ಸಕ್ಕೆ ಬಾರ್ದೇ ಇದು ಮಾಡ್ತಾರೆ. ಆದ್ರೆ ಭಗವಂತನ ನಾಮ, ಭಗವಂತನಿಗೆ, ಭಕ್ತರಿಗೆ, ಬ್ರಾಹ್ಮಣರಿಗೆ ದಾನ, ಇದು ಸಂತೋಷವಾದರೆ, ಒಳ್ಳೆಯ ಒಂದು ಏನಾದರೂ ಸನ್ನಿವೇಶ ಇದ್ರೆ ಮನೆಯಲ್ಲಿ ಮಾಡಬೇಕಾಗಿರೋ ವಿಷಯ ಇದು. ಎಲ್ಲರಿಗೂ ವಿಶೇಷವಾಗಿ ಬ್ರಾಹ್ಮಣರಿಗೆ ವೈಷ್ಣವರಿಗೆ ದಾನವನ್ನು ಕೊಡಬೇಕಾಗಿರೋದು, ಮಾಡಬೇಕಾಗಿರೋ ವಿಷಯ. ಇಲ್ಲಿ ಹರಿಯ ನಾಮವನ್ನು ಉಚ್ಚಾರ ಮಾಡ್ತಾ ಇದ್ದಾರೆ ಎಲ್ಲರೂ ಸಂತೋಷದಿಂದ. ಮತ್ತೆ ಎಲ್ಲರಿಗೂ ಬಟ್ಟೆ ವಸ್ತ್ರ ಇತ್ಯಾದಿಗಳನ್ನ ದಾನವನ್ನ ಮಾಡ್ತಾರೆ. ಯಾಕೆ? ಯಾಕೆಂದ್ರೆ ಪ್ರಭು ತನ್ನ ದೈಹಿಕ ಒಂದು ತೊಂದರೆಯಿಂದ ಅವನು ಹೊರಗಡೆ ಬಂದಿದ್ದಾನೆ, ಪರಿಹಾರವನ್ನು ಕೊಂಡ್ಕೊಂಡಿದ್ದಾನೆ, ಸರಿ ಹೋಗಿದ್ದಾನೆ ಅವನು. ಮತ್ತೆ ಅವರು ಅವನಿಗೆ ವರವನ್ನ ನೀಡ್ತಾ ಇದ್ದಾರೆ, ಇಂತಹ ಮಹಾಪಂಡಿತ ದೀರ್ಘಾಯುವನ್ನು ಹೊಂದಿರಲಿ, ಜಾಸ್ತಿ ದಿನ ಬದುಕಿರ್ಲಿ ಅವನು ಅಂತ ಅವನಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಹೀಗೆ ಪ್ರಭು ತನ್ನ ಲೀಲೆಗಳನ್ನ ಆನಂದಿಸ್ತಾ ಇದ್ದಾನೆ. ಆದ್ರೆ ಯಾರಿಗೆ ಹೆಂಗ ಅರ್ಥ ಆಗತ್ತೆ ಅವನ ಲೀಲೆಗಳು? ಅವನು ಬಹಿರಂಗ ಮಾಡಿದ್ರೆ ಮಾತ್ರ ಅರ್ಥ ಆಗಕ್ ಸಾಧ್ಯ. ಮತ್ತೆ ವೈಷ್ಣವರು ಅವನನ್ನ ನೋಡ್ದಾಗೆಲ್ಲ ಹೇಳ್ತಾ ಇದ್ರು, ದಯವಿಟ್ಟು ಕೃಷ್ಣನ ಆರಾಧನೆ ಮಾಡಪ್ಪ, ಯಾಕಪ್ಪ ಜೀವನ ವ್ಯರ್ಥ ಮಾಡ್ತಾ ಇದೀಯ. ಮತ್ತೆ ವೈಷ್ಣವರು ಹೇಳ್ತಾ ಇದ್ದಾರೆ, ಈ ದೇಹ ತಾತ್ಕಾಲಿಕವಾದದ್ದು, ಮುಂದಿನ ಕ್ಷಣದಲ್ಲೇ ಅದು ನಾಶವಾಗೋಗ್ಬೋದು, ಗೊತ್ತಿಲ್ಲ. ನೀನಂತಹ ಧೀರ, ನಿನಗೆ ನಾವು ಏನ್ ಹೇಗೆ ಕಲ್ಸೋದಕ್ಕಾಗತ್ತೆ? ಅಷ್ಟೊಂದು ಧೀರ ನೀನು, ಎಲ್ಲ ಜ್ಞಾನವನ್ನು ಪಡ್ಕೊಂಡಿದ್ಯಾ, ನಿನಗೆ ನಾವು ಏನ್ ಕಲ್ಸೋದಕ್ಕಾಗತ್ತೆ? ಇದೆಲ್ಲ ಇದೆಲ್ಲ ಹೇಳ್ತಾ ಇರೋದನ್ನ ಕೇಳಿ ಪ್ರಭು ನಗ್ತಾ ಇದ್ದಾನೆ. ಮತ್ತೆ ಆ ಎಲ್ಲ ವೈಷ್ಣವರಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದಾನೆ. ಮತ್ತೆ ನಿಮಾಯ್ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ, ನಿಮಾಯ್ ಹೇಗೆ ತನ್ನ ಶಾಲೆಯಲ್ಲಿ, ಅದು ಮುಂಚೆನೆ ಹೇಳಿದೆ ನಾನು, ಮುಕುಂದ ಸಂಜಯರ ಮನೆಯಲ್ಲಿದ್ದ ಚಂಡಿ ಮಂಟಪದಲ್ಲಿ ಅವನ ಕ್ಲಾಸ್ ನಡೀತಾ ಇರೋದು. ಆದ್ರೆ ಅವನು ಕಲಸಕ್ಕೆ ಕೂತಿದ್ದಾಗ ಅವನು ತಲೆಗೆ ತುಂಬಾ ಸುಗಂಧಿತವಾದ ಎಣ್ಣೆಯನ್ನ ಹಚ್ಕೊಂಡಿದ್ದಾನೆ. ಈ ರೀತಿ ತನ್ನ ವಿದ್ಯಾರ್ಥಿಗಳೆಲ್ಲ ತನ್ನ ಅವನ ಸುತ್ತಲೂ ಕೂತಿದ್ದಾರೆ,
ತುಂಬಾ ಅದ್ಭುತವಾದ ದೃಶ್ಯ, ಇದನ್ನ ನನಗೆ ವರ್ಣಿಸೋಕ್ಕಾಗಲ್ಲ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ನಾರಾಯಣ, ಪ್ರಭು ನಾರಾಯಣನೇ ಬದರಿಕಾಶ್ರಮದಲ್ಲಿ ಸನಕರ ನೇತೃತ್ವದಲ್ಲಿರೋ ತಮ್ಮ ಶಿಷ್ಯರ ಜೊತೆ ಕೂತಿರುವಂತೆ ಭಾಸವಾಗ್ತಾ ಇತ್ತು ಅಂತ. ಆಮೇಲೆ ಮಧ್ಯಾಹ್ನ ಶಾಲೆ ಆದ್ಮೇಲೆ ಗಂಗೆಗೆ ಹೋಗೋದು, ಇದು ಪ್ರತಿನಿತ್ಯದ ಕೆಲಸ. ಮತ್ತೆ ಸ್ವಲ್ಪ ಹೊತ್ತು ನೀರಿನಲ್ಲಿ ಆಟ ಆಡೋದು, ಆಮೇಲೆ ಮನೆಗೆ ವಿಷ್ಣುವಿನ ಆರಾಧನೆ ಮಾಡೋದಕ್ಕೆ ಅವನು ಮನೆಗೆ ಹೋಗ್ತಾ ಇದ್ದ. ಯಾಕಂದ್ರೆ ಅವ್ರ ಮನೆಯಲ್ಲಿ, ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಇಬ್ರು ಕೂಡ ವಿಷ್ಣುವಿನ ಭಕ್ತರು. ಸೊ ಅವ್ರ ಮನೆಯಲ್ಲಿ ಸಾಲಗ್ರಾಮ ಶಿಲ ಇತ್ತು, ವಿಷ್ಣುವಿನ ದೇವರ ಮನೆ ಇತ್ತು. ಆಮೇಲೆ ತುಳಸಿಗೆ ಪ್ರದಕ್ಷಿಣೆಯನ್ನ ಮಾಡ್ತಾ ಇದ್ದ, ತುಳಸಿಗೆ ನೀರನ್ನ ಹಾಕ್ತಾ ಇದ್ದ. ಆಮೇಲೆ ಪ್ರಭು ಹರಿಯ ನಾಮವನ್ನು ಉಚ್ಚಾರ ಮಾಡ್ತಾ ಇದ್ದ. ಅದಾದ್ಮೇಲೆ ಆಹಾರವನ್ನ ಸೇವಿಸ್ತಾ ಇದ್ದ. ಲಕ್ಷ್ಮೀಪ್ರಿಯ ಅವನ ಪತ್ನಿ ಪ್ರಭುವಿಗೆ ಅನ್ನವನ್ನ ಬಡಿಸ್ತಾ ಇದ್ಲು, ಪ್ರಭು ಆಹಾರವನ್ನ ಸೇವಿಸ್ತಾ ಇದ್ದ. ಮತ್ತೆ ಪುಣ್ಯವಂತಳಾಗಿದ್ದ ಸಚಿ ಮಾತೆ ಅದನ್ನ ನೋಡಿ ಬಹಳ ತೃಪ್ತಿ ಆನಂದವನ್ನ ಪಡಿತಾ ಇದ್ದಾಳೆ. ಭೋಜನ ಮುಗಿದ ಬಳಿಕ ಪ್ರಭು ತಾಂಬೂಲವನ್ನ ಸ್ವೀಕರಿಸ್ತಾ ಇದ್ದ. ಆಮೇಲೆ ಲಕ್ಷ್ಮಿ ಅವನ ಪಾದಗಳನ್ನ ಒತ್ತುತ್ತಾ ಇರುವಂತೆ ಅವನು ಸ್ವಲ್ಪ ಸಮಯ ವಿಶ್ರಮಿಸ್ತಾ ಇದ್ದ. ಆಮೇಲೆ ಎದ್ದ ಮೇಲೆ ಮತ್ತೆ ಪುಸ್ತಕಗಳು, ಮತ್ತೆ ಪುಸ್ತಕ ಅಧ್ಯಯನ. ಮತ್ತೆ ನಿಮ ಏನ್ ಮಾಡ್ತಾ ಇದ್ದ, ಊರಿನಲ್ಲಿ ಸುತ್ತಾಡ್ತಾ ಇದ್ದಾಗ ಎಲ್ಲ ಜನರ ಜೊತೆ ಮಾತಾಡ್ತಾ ಇದ್ದ, ನಗ್ತಾ ಇದ್ದ. ಯಾರು ಅವನ ನಿಜವಾದ ಒಂದು ಗುರುತು ಯಾರಿಗೂ ಗೊತ್ತಾಗ್ಲಿಲ್ಲ, ಆದರೂ ಕೂಡ ಎಲ್ಲರೂ ಕೂಡ ಅವನನ್ನ ಬಹಳ ಗೌರವಿಸ್ತಾ ಇದ್ರು, ಅವನನ್ನ ಕಂಡ್ರೆ ಇಷ್ಟಪಡ್ತಾ ಇದ್ರು. ದೇವತೆಗಳು ಕೂಡ ಕೃಷ್ಣನನ್ನ ನೋಡೋದು ಕಷ್ಟ. ಕೃಷ್ಣ ಇವತ್ ಸಚ್ಚಿನಂದನನಾಗಿ ನವದ್ವೀಪದ ಬೀದಿಗಳಲ್ಲಿ ಅವನು ಸುತ್ತಾಡ್ತಾ ಇದ್ದಾನೆ. ಒಮ್ಮೆ ಪ್ರಭು ಒಬ್ಬ ಬಟ್ಟೆ ನೇಗಾರ ನೇ ಬಟ್ಟೆ ನೇತಾರಲ್ಲ ಅವ್ರ ಹೆಸರು, ಅವನ ಏನ್ ಕರೀತಾರೆ, ನೇಕಾರ ನೇ, ಅವನ ಮನೆಗೆ ಹೋಗ್ತಾರೆ. ಮತ್ತೆ ಅವನು ಪ್ರಭುವಿಗೆ ಗೌರವ ಪೂರ್ಣ ನಮಸ್ಕಾರಗಳನ್ನು ಅರ್ಪಿಸ್ತಾನೆ. ಅವಾಗ ಪ್ರಭು ಹೇಳ್ತಾನೆ, ನನಗೆ ಒಂದು ವಸ್ತ್ರದ ಒಂದು ಒಂದು ವಸ್ತ್ರವನ್ನ ತಗೊಂಬ. ಅವಾಗ ಅವನು ತರ್ತಾನೆ, ಇದಕ್ಕೆ ಬೆಲೆ ಎಷ್ಟು ಅಂತ ಕೇಳ್ತಾನೆ ಪ್ರಭು. ಅವಾಗ ಅವನು ಹೇಳ್ತಾನೆ, ನಿಮಗೆ ಏನ್ ಬೇಕೋ ಅದು ಕೊಡಿ. ಸರಿ ಪ್ರಭು, ಒಂದು ಬೆಲೆ ಏನ ನಿರ್ಧಾರ ಮಾಡ್ತಾನೆ, ಓಕೆ ನಾನು ನಿನಗೆ ಇಷ್ಟು ಕೊಡ್ತೀನಿ, ಆದ್ರೆ ಈಗ ನನ್ನ ಹತ್ರ ಹಣ ಇಲ್ಲ. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ಪರವಾಗಿಲ್ಲ ನೀವು ತಗೊಂಡೋಗಿ 10-15 ದಿನದಲ್ಲಿ ನನಗೆ ಕೊಡಿ, ಪರವಾಗಿಲ್ಲ ನೀವು ಈ ವಸ್ತ್ರವನ್ನ ತಗೊಂಡೋಗಿ ಸಂತೋಷದಿಂದ ಅದನ್ನ ಹಾಕೊಳ್ಳಿ, ನಿಮಗೆ ಯಾವಾಗ ಆಗುತ್ತೋ ಯಾವಾಗ ನೀವು ಸಂತೋಷವಾಗುತ್ತೋ ಅವಾಗ ನನಗೆ ದುಡ್ಡು ಕೊಡಿ ಅಂದ್ರೆ ಇಷ್ಟು ಗೌರವ ಅವ್ರಿಗೆ. ಆಮೇಲೆ ಪ್ರಭು ಅವನ ಮೇಲೆ ತನ್ನ ಕೃಪಾ ದೃಷ್ಟಿಯನ್ನ ಬೀರಿ, ಯಾಕಂದ್ರೆ ಭಕ್ತಿ ಸೇವೆ ಇದು, ಅವ್ರಿಗೆ ಗೊತ್ತೋ ಗೊತ್ತಿಲ್ವೋ ಅಜ್ಞಾತ ಸುಕೃತಿ ಇದು, ದೇವರಿಗೆ ನೇರವಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಅವನು ಗೋಪಾಲಕನ ಮನೆಗೆ ಹೋಗ್ತಾನೆ. ಸರಿ, ಅಲ್ಲಿ ಅಂಗಣದಲ್ಲಿ ಕೂತ್ಕೊಂಡು ಬ್ರಾಹ್ಮಣರ ಚಟುವಟಿಕೆಗಳ ಹಾಸ್ಯವನ್ನ ಮಾಡಕ್ಕೆ ಶುರು ಮಾಡ್ತಾನೆ ಪ್ರಭು. ಆಮೇಲೆ ಅಲ್ಲಿ ಹೇಳ್ತಾನೆ, ನನಗೆ ಸ್ವಲ್ಪ ಹಾಲು ಮತ್ತೆ ಮೊಸರನ್ನ ತಗೊಂಡ್ ಬನ್ನಿ, ಇವತ್ತು ನಾನು ನಿಮ್ಮ ಮನೆಯಿಂದ ದಾನವನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಅವನು ಹೇಳ್ಕೊಂಡ್ ಬಿಡ್ತಾ ಇದ್ದಾನೆ. ನಿಮ್ಮ ಎಲ್ಲ ಗೋಪಾಲಕರೆಲ್ಲ ಯೋಚನೆ ಮಾಡ್ತಾ ಇದಾರೆ, ಗೋಪವೃಂದದವರು, ಓ ಇವನಂತೂ ಕಾಮದೇವನಂತೆ ಕಾಣ್ತಾ ಇದ್ದಾನಲ್ಲ ಮತ್ತೆ ಅನ್ಬಿಟ್ಟು ಅವರಿಗೆ ನಿಮಾಯಿಗೆ ಒಳ್ಳೆ ಆಸನವನ್ನ ಕೊಟ್ಟು ಬಹಳ ಗೌರವದಿಂದ ಸತ್ಕರಿಸ್ತಾರೆ. ಮತ್ತೆ ಅವರೆಲ್ಲ ಅವನ ಜೊತೆ ಹಾಸ್ಯ ಮಾಡಿಕೊಂಡು ಅವನನ್ನ ಮಾಮ ಅಂತ ಕರೀತಾರೆ. ಮಾಮ ಬನ್ನಿ ಊಟ ಮಾಡೋಣ ನಾವು. ಮತ್ತೆ ಯಾರೋ ಅವನನ್ನ ಹಿಡ್ಕೊಂಡು ಕರ್ಕೊಂಡು ಮನೆ ಒಳಗೆ ಕರ್ಕೊಂಡು ಹೋಗ್ತಾರೆ ನಿಮ್ಮಾಯಿನ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಇವನು ನಿಮ್ಮಾಯಿ ಇವ್ರ ಮನೆಗಳಲ್ಲೆಲ್ಲ ಲೀಲೆಗಳನ್ನ ಮಾಡಿದ್ದಾನೆ ಅನ್ಸುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ನಿನಗೆ ಜ್ಞಾಪಕ ಇಲ್ವಾ
ನೀನು ಮುಂಚೆ ನಮ್ಮನೆಗೆ ಬಂದು ಅನ್ನವನ್ನ ಆಹಾರವನ್ನ ಸೇವನೆ ಮಾಡ್ತಾ ಇದ್ದೆ, ಜ್ಞಾಪಕ ಇಲ್ವಾ ನಿನಗೆ? ನಿಜವಾಗ್ಲೂ ಅದು ನಿಜಾನೇ ಆಗಿತ್ತು. ಯಾಕೆಂದ್ರೆ ಹಿಂದಿನ ಒಂದು ಕೃಷ್ಣನ ಅವತಾರದಲ್ಲಿ ಅವನು ಈ ಎಲ್ಲ ಗೋಪಾಲಕರ ಮನೆಗೆ ಹೋಗಿ ಎಲ್ಲ ಅನ್ನವನ್ನ ಆಹಾರವನ್ನ ಸೇವನೆ ಮಾಡ್ತಾ ಇದ್ದ. ಅವಾಗ ನಿಮಾಯದನ್ನು ಶ್ರವಣ ಮಾಡಿ ಅವನು ಸುಮ್ಮನೆ ನಗ್ತಾ ಇದ್ದಾನೆ. ಈಗಿನ ಜೀವನದಲ್ಲೂ ಅದು ನಿಜ, ಹಿಂದಿನ ಕೃಷ್ಣನ ರೂಪದಲ್ಲೂ ಕೂಡ ಅದು ನಿಜವೇ ಆಗಿದ್ದು. ಯಾಕಂದ್ರೆ ಇಲ್ಲಿದ್ದವರು ಎಲ್ಲರೂ ಕೂಡ ಕೃಷ್ಣನ ಭಕ್ತರೇ. ಅವಾಗ ಎಲ್ಲ ಗೋಪರು, ಗೋಪ ವೃಂದದವರು ಅವನಿಗೆ ಹಾಲು, ತುಪ್ಪ, ಮೊಸರು, ಬೆಣ್ಣೆ ಎಲ್ಲವನ್ನು ಅರ್ಪಿಸ್ತಾರೆ. ಸೊ ಪ್ರಭುಗೆ ಬಹಳ ಸಂತೃಪ್ತಿ ಆಗತ್ತೆ. ಅಲ್ಲಿಂದ ಅವನು ಗಂಧ ಪರ್ಫ್ಯೂಮ್ ವ್ಯಾಪಾರಿ ಹತ್ರ ಹೋಗ್ತಾನೆ, ಅವ್ರ ಮನೆಗೆ ಹೋಗ್ತಾನೆ. ಹೋಗ್ಬಿಟ್ಟು ಅವನ ಬಂದ ತಕ್ಷಣ ಅವನ ವ್ಯಾಪಾರಿ ನಮಸ್ಕಾರಗಳನ್ನು ಅರ್ಪಿಸ್ತಾನೆ ಅವನಿಗೆ. ಸರಿ ಪ್ರಭು ಹೇಳ್ದಾನೆ, ಸರಿ ನನಗೆ ನಿನ್ನ ಹತ್ರ ಇರೋ ಒಳ್ಳೆ ಒಂದು ಗಂಧವನ್ನು ತಗೊಂಬ. ಸರಿ ತಗೊಂಬರ್ತಾನೆ. ಸಚ್ಚಿದಾನಂದನ ಗೌರ ಚಂದ್ರ ಕೇಳ್ತಾ ಇದ್ದಾನೆ, ಎಷ್ಟಿದಕ್ಕೆ ಬೆಲೆ? ಸರಿ ಅವನು ಹೇಳ್ತಾ ಇದ್ದಾನೆ, ಅವನು ಹೇಳ್ತಾ ಇದ್ದಾನೆ, ನಿಮ್ಮಿಂದ ನಾನು ಹಣವನ್ನ ತಗೊಳ್ಳೋದು ಸರಿಯೇ? ಇವತ್ತು ನೀವು ಈ ಒಂದು ಪರ್ಫ್ಯೂಮ್ ಅನ್ನು ಹಾಕೊಂಡು ಹೋಗಿ ಮನೆಗೆ, ನೀವು ಸ್ನಾನ ಮಾಡಾದ್ಮೇಲೂ ಕೂಡ ನಾಳೆ ಆ ಒಂದು ಸುವಾಸನೆ ಹಾಗೆ ಉಳಿದ್ರೆ ಆಮೇಲೆ ನಿಮಗೆ ಏನ್ ಬೇಕೋ ನೀವು ನನಗೆ ಅಷ್ಟು ಹಣವನ್ನ ಕೊಡಿ ಅನ್ಬಿಟ್ಟು ಆ ವ್ಯಾಪಾರಿ ನಿಮಾಯಿಗೆ ಆ ಒಂದು ಗಂಧವನ್ನ ಹಚ್ಚಿಬಿಟ್ಟು ಹಚ್ತಾನೆ. ಯಾಕಂದ್ರೆ ಅವನು ಸಂಪೂರ್ಣವಾಗಿ ಪ್ರಭುವಿನಿಂದ ಆಕರ್ಷಿತನಾಗಿ ಹೋಗಿದ್ದಾನೆ. ಇಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ, ಯಾರು ತಾನೇ ಪ್ರಭುವಿನಿಂದ ಆಕರ್ಷಿತರಾಗದೆ ಇರೋದು ಹೇಗೆ ಸಾಧ್ಯ? ಕೃಷ್ಣ ಅವನ ಹೆಸರಿನ ಅರ್ಥವೇ ಸರ್ವಾಕರ್ಷಕ. ಎಲ್ಲರೂ ಕೂಡ ಅವನಿಂದ ಆಕರ್ಷಿತರಾಗೋದೆ. ಸೊ ಇಲ್ಲಿ ನೋಡಿ, ಎಲ್ಲ ವ್ಯಾಪಾರಿಗಳು, ಗೋಪಾಲಕ, ನೇಕಾರ ಎಲ್ಲರೂ ಕೂಡ ತಮ್ಮ ತಮ್ಮ ವೃತ್ತಿಗಳ ಮೂಲಕ ಕೃಷ್ಣನಿಗೆ ಆ ಸೇವೆಯನ್ನ ಮಾಡ್ತಾ ಇದ್ದಾರೆ. ಒಬ್ಬ ವಸ್ತ್ರ ಕೊಟ್ಟ, ಇನ್ನೊಬ್ಬ ಪರ್ಫ್ಯೂಮ್ ಕೊಟ್ಟ, ಇನ್ನು ಬೇರೆಯವರು ಹಾಲು ಮೊಸರು ಇತ್ಯಾದಿಗಳನ್ನು ಕೊಟ್ರು, ವೃತ್ತಿ. ಇಲ್ಲೂ ಕೂಡ ವಿಶ್ವಂಬರ ತನ್ನ ಕೃಪೆಯನ್ನ ಆ ವ್ಯಾಪಾರಿಗೆ ಕೊಟ್ಟು ಹೂ ಮಾರೋ ಮನೆಗೆ ಅವನ ಮನೆಗೆ ಹೋಗ್ತಾರೆ. ಸೊ ಅವನು ನೋಡ್ತಾ ಇದ್ದಾನೆ ಎಂತಹ ಅದ್ಭುತವಾದ ರೂಪ. ಸರಿ ಕೂತ್ಕೊಳ್ಳಕ್ ಜಾಗ ಕೊಡ್ತಾನೆ, ಗೌರವ ಅರ್ಪಣೆಗಳನ್ನ ಮಾಡ್ತಾನೆ. ಅವಾಗ ಪ್ರಭು ಹೇಳ್ತಾನೆ, ಸರಿ ಒಂದು ಚೆನ್ನಾಗಿರೋ ಹೂಮಾಲೆಯನ್ನ ತಗೊಂಬ, ಆದ್ರೆ ನನ್ನ ಹತ್ರ ಯಾವ ಹಣವೂ ಇಲ್ಲ. ಅವಾಗ ಅವನು ಹೂಮಾಲೆಯನ್ನು ಕೊಟ್ಬಿಟ್ಟು, ಅಂದ್ರೆ ಅವನಿಂದ ಅವನು ಆಕರ್ಷಿತನಾಗಿರ್ತಾನೆ. ಮತ್ತೆ ಅವನನ್ನ ನೋಡಿದ್ರೆ ಅವನು ಬಹಳ ಆಧ್ಯಾತ್ಮಿಕವಾಗಿ ಪರಿಪೂರ್ಣನಾಗಿರೋ ಆತ್ಮನಂತೆ ಕಂಡಂತೆ ನಿಮಾಯಿ ಆ ಹೂಮಾರ ಅವನಿಗೆ. ಸರಿ ಅವನು ಹೇಳ್ತಾನೆ, ಇಲ್ಲ ಇಲ್ಲ ನೀವೇನು ಕೊಡ್ಬೇಡಿ ನನಗೆ. ಸಾಮಾನ್ಯವಾಗಿ ನಾವು ಮಾಡ್ತೀವಲ್ಲ, ಯಾರು ಸಾಧುಗಳು ಅವರು ಅವ್ರಿಗೆ ನಾವು ನಮ್ಮಿಂದ ಏನಾದ್ರು ಅವರು ಸೇವೆ ಸ್ವೀಕಾರ ಮಾಡಿದ್ರೆ ನಾವು ಅದಕ್ಕೆ ಹಣ ಇಸ್ಕೊಡಲ್ಲ. ಇಲ್ಲ ಇಲ್ಲ ನೀವು ತೋಳಿ, ನೀವೇನು ಹಣ ಕೊಡ್ಬೇಕಾಗಿಲ್ಲ ನಮಗೆ ಅಂತ ಹೇಳ್ತೀವಿ. ಅದೇ ರೀತಿ ಹೇಳ್ತಾ ಇದ್ದೀನಿ. ಸೊ ಹೀಗನ್ಬಿಟ್ಟು ಆ ಹೂ ಮಾರೋನು ಆ ಹಾರವನ್ನು ಪ್ರಭುವಿಗೆ ಅರ್ಪಿಸ್ತಾನೆ. ಪ್ರಭುಗೆ ಬಹಳ ಸಂತೋಷವಾಗತ್ತೆ. ಮತ್ತೆ ಅವನ ಮೇಲೂ ಕೂಡ ಭಗವಂತ ತನ್ನ ಕೃಪಾದೃಷ್ಟಿಯನ್ನು ಬೀರ್ತಾನೆ. ಅಲ್ಲಿಂದ ನೆಕ್ಸ್ಟ್ ತಾಂಬೂಲ, ಅಡಕೆ ತಾಂಬೂಲ ಇವೆಲ್ಲವನ್ನ ಮಾರೋ ಅವನ ಅಂಗಡಿಗೆ ಹೋಗ್ತಾನೆ. ಅವನನ್ನು ನೋಡಿ ತಿರ್ಗಾ ಇವನು ವ್ಯಾಪಾರಿ ಯೋಚನೆ ಮಾಡ್ತಾನೆ, ಇವನಂತೂ ಕಾಮದೇವನಿಗಿಂತ ಜಾಸ್ತಿ ಮೋಹಕನಾಗಿದ್ದಾನೆ ಇವನು. ಸೊ ಅವನ ಪಾದಗಳನ್ನ ಸ್ಪರ್ಶ ಮಾಡ್ತಾನೆ, ಆಮೇಲೆ ಅವನಿಗೆ ಕೂತ್ಕೊಳ್ಳಕ್ಕೆ ಜಾಗ ಕೊಡ್ತಾನೆ. ಮತ್ತೆ ವ್ಯಾಪಾರಿ ಹೇಳ್ತಾನೆ, ನಾನು ಬಹಳ ತುಚ್ಛ ಕ್ಷುಲ್ಲಕ ಜೀವಿ, ನನ್ನ ಮನೆಗೆ ನೀವು ಬಂದಿರೋದು ನನಗೆ ಬಹಳ ಭಾಗ್ಯ ಅನ್ಬಿಟ್ಟು ತಕ್ಷಣ ಏನು ಕೇಳದೆ ಆ ವ್ಯಾಪಾರಿಗೆ ಬಹಳ ಸಂತೋಷ ಆಗುತ್ತೆ. ಅವನು ತಾಂಬೂಲವನ್ನು ಕೊಡ್ತಾನೆ ಪ್ರಭುವಿಗೆ. ಪ್ರಭು ಕೇಳ್ತಾನೆ, ನಾನೇನು ನನ್ನ ಹಣನೇ ಕೊಟ್ಟಿಲ್ಲ, ನೀನ್ ಯಾಕೆ ನನಗೆ ತಾಂಬೂಲ ಕೊಡ್ತಾ ಇದೀಯ? ಅವಾಗ ವ್ಯಾಪಾರಿ ಹೇಳ್ತಾನೆ, ನನಗೆ ಒಳಗಡೆಯಿಂದ ಉತ್ತೇಜನೆ ಬಂತು, ಇನ್ಸ್ಪಿರೇಷನ್ ಬಂತು, ಅದಕ್ಕೆ ನಾನು ಕೊಡ್ತಾ ಇದ್ದೀನಿ. ಎಷ್ಟೊಂದು ಜನ ನಮ್ಮ ಭಕ್ತರು, ಸೊ ನಿಮ್ಗೆಲ್ಲರ ಮಾಹಿತಿಗಾಗಿ ಗ್ರೂಪಲ್ಲಿ ಹಾಕಿದ್ದೆ ನಾನು. ಭಾನುವಾರದ ದಿನ ನಮ್ಮ ಹುಳಿಮಾವು ಇಸ್ಕಾನ್
ಪ್ರಾರಂಭವಾಯಿತು. ಪ್ರಾರಂಭವಾಗಿ ನಾವು ಒಂದು ದಿನದ ಕಾರ್ಯಕ್ರಮ ಮಾಡಿದ್ವಿ. ಬೆಳಗ್ಗೆ ಮಂಗಳಾರತಿ, ಸಂಜೆ ಭಗವದ್ಗೀತಾ ಆರತಿ, ಪ್ರವಚನ ಇತ್ಯಾದಿ ಎಲ್ಲ ನಡೀತು. ಭಕ್ತರಿಗೆ ಅಲ್ಲಿ ಎಲ್ಲರಿಗೂ ಕೂಡ ಎಷ್ಟು ಸಂತೋಷ, ಆನಂದ. ಎಲ್ಲರೂ ತಮ್ಮ ತಮ್ಮ ಕೈನಲ್ಲಿ ಆಗುವಷ್ಟು ವಿಷಯಗಳನ್ನ ದಾನ ಮಾಡ್ತಾರೆ. ಇವತ್ತು ಯಾರೋ ಇನ್ಯಾರೋ ಯಾರು ಬುಕ್ ಶೆಲ್ಫ್ ಏನೋ ಕೊಡ್ತಾ ಇದ್ದಾರೆ, ಇನ್ನೊಬ್ರು ಏನೋ ಟೇಬಲ್ ಕೊಡ್ತಾ ಇದ್ದಾರೆ, ಇನ್ ಯಾರೋ ಚೇರ್ಸ್ ಕೊಡ್ತಾ ಇದ್ದಾರೆ. ಹೀಗೆ ಎಲ್ಲವೂ ಕೂಡ ಯಾಕೆ ಅವರಿಗೆ ಒಳಗಿಂದ ಪ್ರೇರಣೆ ಕೊಡ್ತಾ ಇದ್ದಾನೆ. ಇದೇನು ನಾವು ಮಾಡಿಸಕದಕ್ಕಾಗತ್ತ? ನಾವು ಯಾರಿಗಾರು ಹೋಗ್ಬಿಟ್ಟು ನೀವು ಕೊಡಿ ಅಂತ ಹೇಳಿದ್ರೆ ನಮ್ 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 ಮಾತಿನಲ್ಲಿ ಅಷ್ಟು ಶಕ್ತಿ ಇದೆಯಾ? ಇಲ್ಲ. ಆದರೆ ನಾವು ಬಹಳ ಪ್ರಾಮಾಣಿಕತೆಯಿಂದ ಭಗವಂತನ ಆರಾಧನೆಯನ್ನ ಸೇವೆಯನ್ನ ಮಾಡಬೇಕು ಅಂತ ಇರೋದ್ರಿಂದ ಭಗವಂತ ತಾನೇ ಕಳಿಸ್ತಾ ಇದ್ದಾನೆ. ಎಷ್ಟೊಂದು ಜನ ಭಕ್ತರು, ನಮ್ಮ ಈ ಗ್ರೂಪ್ನಲ್ಲಿರೋರು, ಬೇರೆ ಗ್ರೂಪ್ನಲ್ಲಿರೋರು, ಎಷ್ಟೊಂದು ಜನ ಭಕ್ತರು ಆಗಲೇ ನನಗೆ 2 ದಿನದಲ್ಲಿ 15 ಭಕ್ತರು ದಾನವನ್ನು ಮಾಡಿದ್ದಾರೆ. ಯಾಕೆಂದರೆ ಭಗವಂತನ ಸೇವೆ ಈಗಿನ ಕಲಿಯುಗದಲ್ಲಿ ಪ್ರಾಬ್ಲಮ್ ಏನಂದರೆ ಏನೇ ಮಾಡಬೇಕಂದ್ರೂ ಹಣ ಇಲ್ಲದೆ ಏನೂ ನಡೆಯಲ್ಲ. ನಮ್ಮ ಇಚ್ಛೆ ಎಷ್ಟೇ ಪ್ರಾಮಾಣಿಕವಾಗಿರಲಿ, ಎಷ್ಟೇ ಒಳ್ಳೆಯದಾಗಿರಲಿ, ಹಣವಿಲ್ಲದೆ ಯಾವ ಕೆಲಸವೂ ನಡೆಯಲ್ಲ. ಹಣವೂ ಕೂಡ ಕೃಷ್ಣಂದೇ, ಲಕ್ಷ್ಮೀ ದೇವಿ. ಅವಳು ಬರೋದಕ್ಕೆ ಮನಸ್ಸು ಮಾಡಿದಾಗ ಅವಳು ಯಾರಿಗಾರು ಪ್ರೇರಣೆ ಕೊಟ್ಟೇ ಕೊಡ್ತಾಳೆ. ಅದಕ್ಕೆ ನಾವು ಈ ಒಂದು ಸೆಂಟರ್ ಅನ್ನು ನಡೆಸೋ ಚಿಂತೆ ಇಲ್ಲ ನಮಗೆ. ಪ್ರಯತ್ನವನ್ನು ಮಾಡ್ತೀವಿ, ಓಕೆ, ಕೇಳಬೇಕು ಕೇಳ್ತೀವಿ, ಯಾಕಂದ್ರೆ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು. ಆದರೆ ಯಾರು ಕೊಡಬೇಕು ಅಂತ ಬರ್ತಾರೋ ಅವರಿಗೆ ಪ್ರೇರಣೆ ಕೊಡೋದು ಭಗವಂತ. ಇಲ್ಲದಿಕ್ಕೆ ವ್ಯಾಪಾರಿ ಹೇಳಿದೆ, ನನಗೆ ಪ್ರೇರಣೆ ಬಂತು ಒಳಗಡೆಯಿಂದ ಕೊಡುವಂತ, ಕೊಡ್ತಾ ಇದ್ದೀನಿ ನಾನು. ಸೊ ಈ ಪ್ರೇರಣೆ ಇದು ಭಗವಂತನ ಕೃಪೆ, ಪ್ರೇರಣೆ ಬರೋದು. ಸೊ ಈ ಒಂದು ಉತ್ತರವನ್ನು ಕೇಳಿ ಪ್ರಭುವಿಗೆ ಬಹಳ ಸಂತೋಷವಾಗುತ್ತೆ. ಮತ್ತೆ ಅವನ ತಾಂಬೂಲವನ್ನು ಬಹಳ ಸಂತೋಷದಿಂದ ಅದನ್ನ ಸಂತೃಪ್ತನಾಗಿ ಅದನ್ನ ಸ್ವೀಕಾರ ಮಾಡ್ತಾನೆ. ಆಮೇಲೆ ಅವನಿಗೆ ಸ್ವಲ್ಪ ಪಾನ್ ಇದೆಲ್ಲವನ್ನ ಕೊಡ್ತಾನೆ. ಸೊ ಇದಾದ್ಮೇಲೆ ಪ್ರಭು ಹಂಗೆ ಮುಂದೆ ಓಡಾಡಕ್ಕೆ ಮುಂದುವರಿತಾನೆ. ನವದ್ವೀಪದ ಓಕೆ ಇಲ್ಲಿಗೆ ನಿಲ್ಸೋಣ. ಇಲ್ಲಿಗೆ ನಿಲ್ಸೋಣ. 142 ಓಕೆ. ಸೊ ಇವತ್ತಿಗೆ ಇಲ್ಲೇ ನಿಲ್ಸೋಣ. ಏನಿದ್ದು ಇನ್ನು ತುಂಬಾ ದೊಡ್ಡ ಅಧ್ಯಾಯ. ಇನ್ನು ಸುಮಾರು 140 ಶ್ಲೋಕ ಇದೆ. ಓಕೆ, ನಾಳೆ ಮಾಡಿ. ಇದು ಅಧ್ಯಾಯ 12. ಪ್ರಭು ನವದ್ವೀಪದಲ್ಲೇ ತಿರುಗಾಡ್ತಾ ಇರುವಂತಹ ಒಂದು ಲೀಲೆಗಳು. ಓಕೆ, ಶ್ರೀ ಚೈತನ್ಯ ಭಾಗವತ ಕೀ ಜಯ ಜಗದ್ಗುರು ಶ್ರೀ ಪ್ರಭುಪಾದ ಕೀ ಜಯ. ಹರೇ ಕೃಷ್ಣ. ಓಕೆ, ಇವತ್ತಿಗೆ ಇಲ್ಲೇ ನಿಲ್ಸೋಣ.